नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये जन्माद्यस्य यतोऽन्वयारितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्तीं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते त्रिकृतिभिः शुश्रूषुभिस्तत्क्षणात्। ನಿನ್ನೆ ನಾವು ಋತು ಸಂಹಾರವನ್ನು ನೋಡಿದೆವು. ವೇದವ್ಯಾಸರು ಯಾವ ರೀತಿ ಮಳೆಗಾಲವನ್ನು ವರ್ಣನೆ ಮಾಡಿದ್ದಾರೆ ಅಂತ. ಹಾಗೆ ಬೇಸಿಗೆ ಕಾಲದ ವರ್ಣನೆ ಬರ್ತದೆ, ಶರತ್ಕಾಲದ ವರ್ಣನೆಯೂ ಬರುತ್ತೆ. ಬೇಸಿಗೆ ಕಾಲದ ವರ್ಣನೆ ಸ್ವಲ್ಪ ಹಿಂದೆ ಬಂದಿದೆ, ಈಗ ಮಳೆಗಾಲದ ವರ್ಣನೆ, ಮುಂದೆ ಶರತ್ಕಾಲದ ವರ್ಣನೆಯೂ ಕೂಡ ಬರುತ್ತೆ. ನಾವಿಲ್ಲಿ ಈಗ ಸುಮಾರು 11 ಶ್ಲೋಕಗಳನ್ನು ನೋಡಿದ್ದೆವು. 11ನೇ ಶ್ಲೋಕ ಹೀಗಿದೆ: ಜಲಸ್ಥಲೌಕಸರ್ವೇ ನವವಾರಿ ನಿಷೇವಯ ಅಭಿಭ್ರನ್ ರುಚಿರಂ ರೂಪಂ ಯಥಾ ಹರಿ ನಿಷೇವಯ. ಜಲಸ್ಥಲೌಕಸಃ, ನೀರಿನಲ್ಲಿ ಬೆಳೆಯುವ ಪಾಚಿ, ಪೊದರು, ತಾವರೆ, ನೈದಿಲೆ ಮೊದಲಾದವುಗಳು. ಸ್ಥಲೌಕ ಸಹ, ಭೂಮಿಯಲ್ಲಿ ಬೆಳೆಯುವ ಗಿಡ, ಮರ, ಬಳ್ಳಿ, ಪೊದೆಗಳು ಎಲ್ಲವೂ ಕೂಡ ಚೆನ್ನಾಗಿ ಮೈದುಂಬಿದವು. ಹೇಗೆ? ಅಭಿಭ್ರನ್ ರುಚಿರನ್ ರೂಪಂ ಯಥಾ ಹರಿನಿಷೇವಯ, ಪರಮಾತ್ಮನ ಸೇವೆಯಿಂದ ಯಾವ ರೀತಿ ರೂಪ ಚೆನ್ನಾಗಿ ಕಾಣುತ್ತದೋ ಆ ರೀತಿ ಪರಮಾತ್ಮನನ್ನು ಚಿಂತನೆ ಮಾಡಿದಾಗ ಯಾವ ರೀತಿ ನಮ್ಮ ರೂಪ ಬದಲಾವಣೆ ಆಗ್ತದೋ ಹಾಗೆ ಮರಗಳ ರೂಪ ಚೆನ್ನಾಗಿ ಕಂಡಿತು. ಹೌದಪ್ಪ, ಮಾಡಬೇಕು, ಚೆನ್ನಾಗಿ ಕಂಡಿತು. ಮಾರ್ಗ ಬಭೂ ಗಿರಯೋ ವರ್ಷಧಾರ ಸರಿದ್ಭಿಸ್ ಸಂಗತ ಸಿಂಧು ಚುಕ್ಷೋಭವ್ಯಸನೋರ್ಮಿಮತ್ ಅಪಕ್ವಯೋಗಿನಶ್ಚಿತ್ತಂ ಕಾಮಾರ್ಥಂ ಗುಣಯುಗ್ಯಥಾ. ಸರಿದ್ಭಿಹಿ ಸಂಗತಃ, ನದಿಗಳೆಲ್ಲ ಸೇರಿದಾಗ ಸಿಂಧು, ಇಡೀ ಕಡಲು ಉಲ್ಲೋಲ ಕಲ್ಲೋಲವಾಯಿತು. ಹೇಗೆ? ಅಪಕ್ವಯೋಗಿನಶ್ಚಿತ್ತಂ, ಪಕ್ವವಲ್ಲದ ಯೋಗಿಯ ಮನಸ್ಸು ಒಮ್ಮೆಲೆ ಒದಗಿ ಬಂದ ಕಾಮಗಳಿಂದ ಹೇಗೆ ಉಲ್ಲೋಲ ಕಲ್ಲೋಲ ಆಗತ್ತೋ ಹಾಗೆ ಚೆನ್ನಾಗಿ ಮಳೆ ಸುರಿದು ನದಿಗಳು ಮೈದುಂಬಿ ಹರಿದು ಕಡಲನ್ನು ಸೇರಿಕೊಂಡಾಗ ಅದಕ್ಕೆ ತಕ್ಕ ಹಾಗೆ ಗಾಳಿಯೂ ಎದ್ದಾಗ, ಸುಂಟರ ಗಾಳಿ ಎದ್ದಾಗ ಇಡೀ ಕಡಲು ಉಲ್ಲೋಲ ಕಲ್ಲೋಲ ಆಗತ್ತೆ. ಹೇಗೆ? ಅಪಕ್ವ ಯೋಗಿ, ಚೆನ್ನಾಗಿ ಇಂದ್ರಿಯ ನಿಗ್ರಹ ಮಾಡದವ, ಅವನಿಗೆ ಕಣ್ಣ ಮುಂದೆ ಧುತ್ ಅಂತ ಹೇಳಿ ಕಾಮವನ್ನು ಬಯಸುವ ಒಬ್ಬ ಯೋಗಿಗೆ ಅವನ ಇನ್ನೂ ಪಕ್ವ ಆಗಿರಲ್ಲ ಮನಸ್ಸು. ಅವಾಗ ವಿಷಯ ಪದಾರ್ಥ ಎದುರುಗಡೆ ಇದ್ದಾಗ ಅವನ ಮನಸ್ಸು ಉಲ್ಲೋಲ ಕಲ್ಲೋಲ ಆಗತ್ತಲ್ಲ ಹಾಗೆ ಎಂದರು. ಗಿರಯೋ ವರ್ಷಧಾರಾಭಿಹಿ ಹನ್ಯಮಾನ ನವಿವ್ಯಥು ಅಭಿಭೂಯಮಾನ ವ್ಯಸನೈಹಿ ಯಥಾ ಧೋಕ್ಷಜತೆ ಚೇತಸಃ. ಮಳೆ ಜೋರಾಗಿ ಸುರಿತಾ ಇದ್ದಾಗ ಬೆಟ್ಟ ತಟಸ್ಥವಾಗಿ ಇತ್ತು. ಹೇಗೆ? ಪರಮಾತ್ಮನ ಪಾದದಲ್ಲಿ ಮನಸ್ಸನ್ನು ಇಟ್ಟ ಭಕ್ತರು ಹೊರಗಡೆಯ ಜಗತ್ತಿನ ಪರಿಣಾಮಗಳಿಗೆ ವ್ಯಥೆಗೊಳ್ಳದೇ ಇರುವ ಹಾಗೆ ತಟಸ್ಥವಾಗಿ ಇದ್ದರು. ಎಂತಹ ಸೌಂದರ್ಯ ಆ ವರ್ಣನೆಯದ್ದು! ಅಂದರೆ ಮರಗಳು
ಇದು ಮರಗಳು ಎಲೆಗಳನ್ನು ಉದುರಿಸ್ತವೆ, ನೀರುಗಳನ್ನು ಉದುರಿಸ್ತವೆ, ಆದರೆ ಬಂಡೆ ಮಳೆ ಸುರಿತಾ ಇದ್ದಾಗಲೂ ಕೂಡ ತಟಸ್ಥವಾಗಿ ಇರುತ್ತೆ. ಹಾಗೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಹೊಂದಿದವ ಯಾವ ರೀತಿ ಹೊರಗಡೆಯ ಎಲ್ಲ ಜಗತ್ತಿನ ವಿಕಾರಗಳಿಗೆ ನಿರ್ಲಿಪ್ತನಾಗಿ ಇರ್ತಾನೆ. ಹಾಗೆ ಮಾರ್ಗ ಬಭೂವು ಸಂದಿಗ್ಧಾ ತೃಣೈಚ್ಛನ್ನ ಅಸಂಶ್ರಿತಾ ನಾಭ್ಯಸ್ಯಮಾನ ಶ್ರುತಯ ದ್ವಿಜೈ ಕಾಲಹತ ಇವಾ. ಮಳೆಗಾಲದಲ್ಲಿ ಯಾರು ಓಡಾಡೋದಿಲ್ಲ, ಹೀಗಾಗಿ ಕಾಲು ದಾರಿಗಳೆಲ್ಲ ಮುಚ್ಚಿ ಹೋಗಿ ಚೆನ್ನಾಗಿ ಹುಲ್ಲು ಬೆಳೆದು ಅಲ್ಲಿ ದಾರಿ ಇತ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಹೇಗೆ ಅದ್ಭುತವಾದ ದೃಷ್ಟಾಂತ ಕೊಡ್ತಾರೆ, ಹೇಗೆ ವೇದಗಳು ಬ್ರಾಹ್ಮಣರ ಅಭ್ಯಾಸದಿಂದ ದೂರಾಗಿ ಕ್ರಮೇಣ ಅದು ವೇದ ಅಂತಲೇ ಗೊತ್ತಾಗೋದಿಲ್ವೋ, ಕಣ್ಮರೆಯಾಗಿಬಿಟ್ರತ್ತೋ ಹಾಗೆ ಅಂತಾರೆ. ನಾಭ್ಯಸ್ಯಮಾನ ಶ್ರುತಯ ದ್ವಿಜೈ ಕಾಲಹತ ಇವ. ಎಷ್ಟು ಚಂದ ಆ ದೃಷ್ಟಾಂತ. ಲೋಕ ಬಂಧುಷು ಮೇಘೇಶು ವಿದ್ಯುತಶ್ಚಲ ಸೌಹೃದಾ ಸ್ಥೈರ್ಯಂ ನ ಚಕ್ರುಕ್ಕಾಮಿನ್ಯ ಪುರುಷೇಶು ಗುಣೇಶ್ವಿವಾ. ಮೋಡಗಳಲ್ಲಿ ಮಿಂಚು ಕಾಣಿಸಿಕೊಳ್ಳುತ್ತೆ, ಆಮೇಲೆ ಕಾಣಿಸಿಕೊಳ್ಳಲ್ಲ. ಒಂದು ಕ್ಷಣ ಹೇಗೆ ವಿಪರೀತ ಬಯಕೆ ಇರುವ ಹೆಣ್ಣು ಮಕ್ಕಳು ಪುರುಷರಲ್ಲಿ ಮತ್ತು ಗುಣಗಳಲ್ಲಿ ಹೇಗೆ ತಟಸ್ಥರಾಗಿ ನಿಲ್ಲೋದಿಲ್ಲವೋ ಹಾಗೆ. ಸ್ಥೈರ್ಯಂ ನ ಚಕ್ರುಕ್ಕಾಮಿನ್ಯ ಪುರುಷೇಶು ಗುಣೇಶ್ವಿವಾ. ಬಹಳ ಚಂಚಲಳಾದ ಸ್ತ್ರೀ, ಅವಳಿಗೆ ನಿರಂತರ ಸುಖದ ಅನ್ವೇಷಣೆಯಲ್ಲಿ ಇರ್ತಾಳೆ, ಸುಖ ಸಿಗೋದಿಲ್ಲ. ಅವಳು ಒಬ್ಬ ಪುರುಷನಲ್ಲಿ ಇರ್ತಾಳೆ ಮತ್ತೆ ಇರೋದಿಲ್ಲ. ಆ ತರಹ ಧನುರ್ವಿಯತಿ ಮಾಹೇಂದ್ರಂ ನಿರ್ಗುಣಂಚ ಗುಣಿನ್ಯಭಾತ್ ವ್ಯಕ್ತೇ ಗುಣವ್ಯತಿಕರೇ ಗುಣವಾನ್ ಪುರುಷೋ ಯಥಾ. ಧನುರ್ವಿಯತಿ ಮಾಹೇಂದ್ರಂ, ಇಂದ್ರಧನುಸ್, ಸ್ವಲ್ಪ ಬಿಸಿಲು ಬಂದಿದೆ ಅವಾಗ ಮಳೆ ಬರುತ್ತೆ, ಆಗ ಕಾಮನ ಬಿಲ್ಲು ಬರುತ್ತೆ. ಸಂಸ್ಕೃತದಲ್ಲಿ ಇಂದ್ರಧನುಸ್ ಅಂತ ಕರೀತಾರೆ ಕಾಮನ ಬಿಲ್ಲನ್ನು. ಯಾರೋ ಬುದ್ಧಿವಂತರು ಕಾಮನ ಬಿಲ್ಲು ಅಂತ, ಯಾಕೆಂದರೆ ಇಂದ್ರ ಮತ್ತು ಕಾಮ ಇಬ್ಬರೂ ಕೂಡ ಸಮಾನ ಕಕ್ಷೆಯವರು, ಎಂಟನೆಯ ಕಕ್ಷೆಯವರು, ಅದನ್ನು ಇಟ್ಟುಕೊಂಡು ಇದು ಕಾಮನ ಬಿಲ್ಲು ಅಂತ. ಆ ಕಾಮನ ಬಿಲ್ಲು ಏನಿದೆ ಅದು ವಸ್ತುತಃ ಆಕಾಶ ಅನ್ನೋದು ಉಪಾಧಿ ಅಲ್ಲ. ನಿಮಗೆ ಅದರ ಸೈನ್ಸನ್ನು ಹೇಳಬೇಕು ಅಂತಂದರೆ ಸೋಪಾಧಿರನುಪಾಧಿಶ್ಚ ಪ್ರತಿಬಿಂಬೋ ದ್ವಿಧೀಯತೆ ದ್ವಿಧೇಯತೆ ಇಂದ್ರಚಾಪೋ ಯಥಾರವೇಹೆ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಎರಡು ತರಹದ ಬಿಂಬ ಪ್ರತಿಬಿಂಬ ಭಾವ ಇರುತ್ತೆ, ಒಂದಕ್ಕೆ ಉಪಾಧಿ ಇರುತ್ತೆ, ಇನ್ನೊಂದು ಉಪಾಧಿ ಇರಲ್ಲ ಅಂತ. ಸೋಪಾಧಿ ಅನುಪಾಧಿಶ್ಚ ಮಧ್ವಾಚಾರ್ಯರು ಹೇಳೋ ಮಾತು, ಆದರೆ ಇದು ಹೇಳ್ತಾ ಇರೋದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಪ್ರತಿಬಿಂಬೋ ದ್ವಿಧೀಯತೆ, ಪ್ರತಿಬಿಂಬ ಅನ್ನೋದು ಎರಡು ತರಹ, ಒಂದು ಉಪಾಧಿಯನ್ನು ಇಟ್ಟುಕೊಂಡು ಉಪಾಧಿಯಲ್ಲೇ ಕಾಣುತ್ತೆ, ಇನ್ನೊಂದು ಉಪಾಧಿಯಿಂದ ಹೊರಗಡೆ ಕಾಣುತ್ತೆ ಅಂತ. ಮಳೆ ನೀರಿನ ಮೇಲೆ ಸೂರ್ಯನ ಬೆಳಕಿನ ಪ್ರತಿಫಲನ ಏನಿದೆ ಅದು ಕಾಮನ ಬಿಲ್ಲಾಗುವುದು. ಇದನ್ನು ಅನುಪಾಧಿ ಪ್ರತಿಬಿಂಬ ಅಂತ ಕರೀತಾರೆ. ಇಲ್ಲಿ ಉಪಾಧಿ ನಮಗೆ ನೀರಿನಲ್ಲೇ ಕಾಮನ ಬಿಲ್ಲು ಕಾಣೋದಲ್ಲ, ನೀರು ಬಿದ್ದಿರೋದು ಕೆಳಗಡೆ, ಸೂರ್ಯನ ಬೆಳಕು ಬರುತ್ತೆ ಅದು ಕಾಮನ ಬಿಲ್ಲಾಗಿ ಕಾಣುತ್ತೆ. ಆದರೆ ಅದು ಆಕಾಶದಲ್ಲಿ ಅಂಟಿಕೊಂಡಿಲ್ಲ. ಕಾಮನ ಬಿಲ್ಲು ಅದರ ತುದಿ ಆಕಾಶದ ಆ ಭಾಗಕ್ಕೆ, ಇನ್ನೊಂದು ತುದಿ ಆಕಾಶದ ಈ ಭಾಗಕ್ಕೆ ಇಲ್ಲ. ಆದರೆ ಹಾಗೆ ಅಂಟಿಕೊಂಡಂತೆ ಕಾಣುತ್ತೆ. ಹೇಗೆ ಪರಮಾತ್ಮ ಸತ್ವರಜಸ್ತಮೋ ಗುಣಗಳಿಲ್ಲದಿದ್ದರೂ ಸತ್ವರಜಸ್ತಮೋ ಗುಣ ಉಳ್ಳವನಂತೆ ಕಾಣ್ತಾನಲ್ಲ ಹಾಗೆ ಅಂತಂದು. ನರರಾಜೋಡು ಪಶ್ಚನ್ನ ಸ್ವಜ್ಯೋತ್ಸ್ನಾರಾಜಿತೈರ್ಘನೈ ಅಹಂ ಮತ್ಯಾಭಾಸಿತಯ ಸ್ವಭಾಸ ಪುರುಷೋ ಯಥಾ. ನರರಾಜ ಉಡುಪಶ್ಚನ್ನ, ಚಂದ್ರ ಕಾಣಲಿಲ್ಲ, ಮೋಡಗಳ ಮರೆಯಲ್ಲಿ ಚಂದ್ರ ಹೊಳಿಲಿಲ್ಲ. ಹೇಗೆ ಅಹಂ ಮತ್ಯಾಭಾಸಿತಯ, ದೇಹವೇ ನಾನು ಅಂತ ಅಂದುಕೊಂಡ ಪುರುಷನಲ್ಲಿ ತಾನೂ ತೋರೋದಿಲ್ಲ, ತನ್ನ ಅಂತರ್ಯಾಮಿಯಾದ ಪರಮಾತ್ಮನೂ ಹೇಗೆ ತೋರೋದಿಲ್ವೋ ಹಾಗೆ. ಮೋಡಗಳಿಂದ ಆವೃತವಾದ ಆಗಸದಲ್ಲಿ ಚಂದ್ರ ತೋರಲಿಲ್ಲ. ಮೇಘಾಗಮೋತ್ಸವ ಹೃಷ್ಟಾ ಪ್ರತ್ಯನಂದನ ಶಿಖಂಡಿನ ಗೃಹೇಶು ತಪ್ತ ನಿರ್ವಿಣ್ಣ
ಯಥಾಚ್ಯುತ ಜನಾಗಮೇ. ಮೋಡ ಬಂದಾಗ ಬಹಳ ಸಂತಸದಿಂದ ಕುಣಿದವು ನವಿಲುಗಳು. ಹೇಗೆ ಸಂಸಾರದಲ್ಲಿ ಬಹಳ ಬೇಗೆಯಿಂದ ನೊಂದು ದೇವರ ಭಕ್ತರು ಬಂದಾಗ ಮನಸ್ಸಿಗೆ ಎಷ್ಟು ಸಂತೋಷ ಆಗಿ ಅವನು ಕುಣಿತಾನಲ್ಲ, ಓ ನಮ್ಮ ಮನೆಗೆ ಮಹಾತ್ಮರು ಬಂದರು ಅಂತ ಹಾಗೆ ನವಿಲುಗಳು ಕುಣಿದವು. ಪೀತ್ವಾ ಪಪ್ಪಾದ ಪದ್ಭಿರಾಸನ್ ನಮ್ರಾತ್ಮಮೂರ್ತಯ ಪ್ರಾಕ್ಷಾಮಸ್ತಪಸಾಶ್ರಾಂತಾ ಯಥಾ ಕಾಮಾನುಸೇವಯ. ಪೀತ್ವಾಪಃ ಪಾದಪಾಹ, ಮರಗಳನ್ನು ಪಾದಪ ಅಂತ ಕರೀತಾರೆ. ಯಾಕೆ ಅಂದರೆ ಕಾಲುಗಳಿಂದ ಅದು ಕುಡಿಯುತ್ತವೆ ಅಂತ. ಪಾದೈ ಪಿಬತಿ, ಕಾಲುಗಳು ಅಂತಂದರೆ ನಮಗೆ ಕಾಣೋದು ಮರ ಮೇಲ್ಗಡೆ ಇದೆ, ಮೇಲ್ಗಡೆಯಿಂದ ಕುಡಿಯಲ್ಲ, ಬೇರು ಇದೆ, ಆ ಬೇರಿನಿಂದ ನೀರನ್ನು ಎಳ್ಕೊಳ್ತಾವೆ. ಹೀಗಾಗಿ ಕಾಲುಗಳಿಂದ ಕುಡಿಯುತ್ತವೆ ಯಾವುದು ಮರಗಳು, ಕಾಲು ಕುಡುಕಗಳು ಅಂತ ಹೇಳ್ಬೋದು. ಚಂದ ಮಾಡಿ ಪಾದಪ ಅಂತ ಅನ್ನೋದಕ್ಕೆ ಕಾಲು ಕುಡುಕಗಳು. ಕಾಲುಗಳಿಂದ ನೀರನ್ನು ಹೀರುವ ಮರಗಳು ಪಾದಪಾಹ, ಅವು ಪೀತ್ವಾಪಹ, ನೀರನ್ನು ಚೆನ್ನಾಗಿ ಕುಡಿದು ನಮ್ರಾತ್ಮ ಮೂರ್ತಯ ನಮ್ರವಾಗಿ ಬಾಗಿ ಇರ್ತವೆ. ಹೇಗೆ ಪ್ರಾಕ್ ಕ್ಷಾಮಾಹ, ಮೊದಲು ತಪಸ್ವಿಗಳು ಬಹಳ ದಣಿದು ತಪಸ್ಸನ್ನು ಮಾಡಿ ಆಮೇಲೆ ಕಾಮಾನುಸೇವಯ, ಕಾಮ ಬಂದಾಗ ಉಪಭೋಗಗಳು ಬಂದಾಗ ಅದನ್ನು ಅನುಭವಿಸಿದ ಮೇಲೆ ಯಾವ ರೀತಿ ನಮ್ರರಾಗಿರ್ತಾರೆ ಹಾಗೆ. ಸರಸ್ವಸ್ವ ಅಶಾಂತರೋಧಸ್ಸು ಶೂಶುರಂಗಾಪಿ ಸಾರತಾ ಗೃಹೇಶ್ವಶಾಂತ ಕೃತ್ಯೇಶು ಗ್ರಾಮ್ಯ ಇವ ದುರಾಶಯ. ಇನ್ನು ಸರಸ್ಸು ಅಶಾಂತರೋಧಸ್ಸು, ಭರೋಂತ ಪ್ರವಾಹ ಬರ್ತಾ ಇರುತ್ತೆ ನದಿಗಳಲ್ಲಿ, ಉಲ್ಲೋಲ ಕಲ್ಲೋಲ ಆಗಿರುತ್ತೆ, ತಿಳಿಯಾದ ನೀರು ಸಿಕ್ಕಿರೋಲ್ಲ, ಆದರೂ ಕೂಡ ನೀರು ಕಾಗೆಗಳು ಅಲ್ಲೇ ಕೂತಿರ್ತವೆ. ಹೇಗೆ ಗೃಹಸ್ಥರು ಮನೆಯಲ್ಲೇ ಎಷ್ಟೇ ಅಶಾಂತಿ ಇದ್ದರೂ ಕೂಡ ಮನೆಯಲ್ಲೇ ಇರ್ತಾರೋ ಹಾಗೆ. ಗೃಹೇಶು ಅಶಾಂತ ಕೃತ್ಯೇಶು ಗ್ರಾಮ್ಯ ಇವ ದುರಾಶಯ ಜಲೋಘೈರ್ನಿರಭಿದ್ಯಂತ ಸೇತವು ವರ್ಷತೀಶ್ವರೇ ಪಾಖಂಡವಾಮಶೈವಾದ್ಯೈ ವೇದ ಮಾರ್ಗಾ ಕಲವು ಯುಗೇ. ಜಲೌಘೈ, ನೀರಿನ ಪ್ರವಾಹ ಉಕ್ಕುಕ್ಕಿ ಬಂದು ಸೇತುವೆಯನ್ನು ತುಂಡು ತುಂಡು ಮಾಡ್ತವೆ, ಸೇತುವೆಯ ಅನೇಕ ಭಾಗಗಳು ಕೊಚ್ಚಿ ಹೋಗ್ತವೆ. ಹೇಗೆ ಕಲಿಯುಗದಲ್ಲಿ ಪಾಖಂಡರು ಮತ್ತು ವೇದ ವಿರೋಧಿಗಳು ಆಡಿದ ಮಾತುಗಳಿಂದ ವೇದದ ಬಗೆಗಿನ ಅರಿವುಗಳನ್ನು ಜನ ಕಳ್ಕೋತಾರಲ್ಲ ಹಾಗೆ. ವ್ಯಮುಂಚನ್ ವಾಯುಭಿರ್ನುನ್ನಾಹ ಭೂತೆಭ್ಯೋ ಹ್ಯಮೃತಂ ಘನಾಹ ಯಥಾ ವಿಷೋ ವಿಟ್ಪತಯಃ ಕಾಲೇ ಕಾಲೇ ದ್ವಿಜೇರಿತಾಹ. ವ್ಯಮುಂಚನ್ ವಾಯುಭಿರ್ಭಿನ್ನಾಹ, ನೀರು ಗಾಳಿ ಉತ್ಕಟವಾಗಿ ಬಂದು ಮೋಡವನ್ನು ದೂಕುತ್ತೆ, ಇನ್ನೊಂದು ತನ್ನ ಅಂಗದ ಜೊತೆಗೆ ಸಂಘರ್ಷವನ್ನು ಉಂಟು ಮಾಡಿ ಮಳೆ ಸುರಿಸುತ್ತೆ. ಹೇಗೆ ಅಂತ ಹೇಳಿದ್ರೆ ವಿಟ್ಪತಯ ದ್ವಿಜೇರಿತಾ, ಬ್ರಾಹ್ಮಣರು ಕಾಲಕಾಲಕ್ಕೆ ರಾಜನಿಗೆ ಅರಿವು ನೀಡಿ ಪ್ರಜೆಗಳಿಗೆ ಯೋಗ್ಯವಾದದ್ದನ್ನು ನೀನು ಕೊಡಬೇಕು ಅಂತ ಹೇಳಿದಾಗ ಯಾವ ರೀತಿ ಪ್ರಜೆಗಳು ಯೋಗ್ಯವಾದದ್ದನ್ನು ಅಭೀಷ್ಟದ ರೂಪದಲ್ಲಿ ಪಡೆಯುತ್ತಾರೋ ಹಾಗೆ. ಏವಂ ವನಂ ತದ್ವರ್ಶಿಷ್ಟಂ ಪಕ್ವ ಖರ್ಜೂರ ಜಂಬುಮತ್ ಗೋ ಗೋಪಾಲೇ ವೃತೋರಂತುಂ ಸಬಲಃ ಪ್ರಾವಿಶದ್ಧರಿಹಿ. ಈ ರೀತಿ ಮಳೆಯಿಂದ ತುಂಬಿರುವ ಕಾಡು ಒಂದು ಸ್ವಲ್ಪ ಹೊತ್ತಾದ ಮೇಲೆ ಶಾಂತವಾದಾಗ ದೇವರು ಹಸು ಮತ್ತು ಕರುಗಳನ್ನು ಇಟ್ಟುಕೊಂಡು ಕಾಡಿನ ಒಳಗಡೆ ಪ್ರವೇಶ ಮಾಡಿದ. ಧೇನವೋ ಮಂದಗಾಮಿನ್ಯಃ ಊಧೋ ಭಾರೇಣ ಭೂಯತ ಯಜುರ್ಭಗವತಾಹೂತಾಃ ಧೃತಂ ಪ್ರೀತಾಃ ಸ್ನುತಸ್ತನೀಹಿ. ಧೇನವ, ಕರುಗಳು ಹಸುಗಳು ಕೆಚ್ಚಲಿನಿಂದ ತುಂಬಿ ಹೋಗಿತ್ತು, ಕರುಗಳ ಕೆಚ್ಚಲು ಹಾಲಿನಿಂದ ತುಂಬಿ ಹೋಗಿದ್ದವು ಹಸುಗಳು. ದೇವರು ಪ್ರೀತಿಯಿಂದ ಕರೆದಾಗ ಆ ಹಾಲು ಕರೆಯಲು ಅವು ಹೊರಟವು. ವನೌಕಸ ಪ್ರಮುದಿತಾಃ ವನರಾಜಿರ್ಮಧುಶ್ಚ್ಯುತಃ ಗಿರೇರ್ ಗಂಭೀರ ತನ್ನಾದ ಸನ್ನಾದ ದದೃಚುರ್ಗುಹಾಃ. ಮರಗಳೆಲ್ಲ ಸಂತಸದಿಂದ ತೊನೆದು
ಚೆನ್ನಾಗಿ ಕಂಗೊಳಿಸ್ತಾ ಇವೆ. ವನೌಕಸಹ ಅಂತ ಹೇಳ್ತಾರೆ. ಆಮೇಲೆ ವನರಾಜೀರ್ಮಧುಶ್ಚುತ, ಎಲ್ಲವೂ ಕೂಡ ಜೇನುತುಪ್ಪ, ಆ ಜೇನಿನ ಗೂಡುಗಳು ಖಾಲಿಯಾಗಿ ಕಾಣಿಸ್ತಾ ಇದೆ. ಜೇನುಗಳಿಲ್ಲ, ಜೇನು ಮಾತ್ರ ಇದೆ. ಆ ತರಹದ ಸಿಚುಯೇಷನ್ ಇದೆ. ಗಿರೇರ್ ಗಂಭೀರ ಸನ್ನಾದ ಸನ್ನಾದ ದದೃಶುರ್ಗುಹಾಹ, ಬೆಟ್ಟದಲ್ಲಿ ಒಂದು ಸಣ್ಣ ಸದ್ದಾದರೂ ಕೂಡ ಇಡೀ ಗುಹೆಗಳು, ಬೆಟ್ಟದಲ್ಲಿರುವ ಅಷ್ಟೂ ಗುಹೆಗಳು ಮಾರುಮುಳಗುತ್ತಿವೆ. ಕ್ವಚಿತ್ ವನಸ್ಪತಿ ಕ್ರೋಡೇ ಗುಹಾಯಾಂ ಚಾಭಿವರ್ಷತಿ ನಿರ್ವಿಷನ್ ಭಗವಾನ್ ರೇಮೇ ಕಂದಮೂಲ ಫಲಾಶನೈಹಿ. ಆಮೇಲೆ ಕ್ವಚಿತ್ ವನಸ್ಪತಿ ಕ್ರೋಡೇ, ಯಾವಾಗ ಮಳೆ ಚೆನ್ನಾಗಿ ಸುರಿತಾ ಇದೆ ಆವಾಗ ಅಲ್ಲಿ ಇದ್ದ ಗುಹೆಗಳಲ್ಲಿ ಕೃಷ್ಣ ಹೊಕ್ಕೋದು, ಅಲ್ಲಿ ಯಾವ ಪ್ರಾಣಿಗಳು ಇಲ್ಲ ಅನ್ನೋದನ್ನು ಖಾತ್ರಿ ಮಾಡಿಕೊಂಡೇ ಹೊಕ್ಕಿರ್ತಾರೆ, ಅಲ್ಲಿ ಇರುವ ಗೆಡ್ಡೆ ಗೆಣಸುಗಳನ್ನು ತೆಗೆಯುವುದು. ಕೆಲವೊಮ್ಮೆ ಮರಗಳು ಇದ್ದರೆ ಮರಗಳ ಬುಡದಲ್ಲಿ ದೇವರು ಕೆತ್ತಿ ಗೆಡ್ಡೆ ಗೆಣಸುಗಳನ್ನು ತೆಗೆದು ತಿನ್ನೋದು, ಆ ರೀತಿ ಮಾಡ್ತಾ ಇದ್ದಂತೆ. ಕೆಲವೊಮ್ಮೆ ದಧ್ಯೋದನಮುಪಾನೀತಂ ಶಿಲಾಯಾಂ ಸಲಿಲಾಂತಕೆ ಸಂಭೋಜನೀಯೈರ್ ಬುಭುಜೆ ಗೋಪೈ ಸಂಕರ್ಷಣಾನ್ವಿತ. ದಧ್ಯೋದನ, ದಧ್ಯೋದನ ಅಂದರೆ ಮೊಸರನ್ನ. ದಧ್ಯೋದನ ಮುಪಾನೀತಂ, ಮೊಸರನ್ನವನ್ನು ಬೆಳಗ್ಗೆ ಬುತ್ತಿಗೆ ಅಂತ ಕಟ್ಟಿದ್ದು, ಅದು ಅನ್ನ. ಮತ್ತು ಪ್ರಾಯ ಹಿಂದಿನ ದಿವಸದ ಅನ್ನ ಇರುತ್ತೆ, ಹಿಂದಿನ ದಿವಸದ ಅನ್ನ. ಮತ್ತು ಅದು ಹಿಂದಿನ ರಾತ್ರಿ ಬಿಸಿ ಅನ್ನ, ಅಂದರೆ ಹಾಲಿನೊಟ್ಟಿಗೆ ಹಾಕಿರೋದು. ಬೆಳಗ್ಗೆ ಆ ಅನ್ನವನ್ನೇ ಇಟ್ಟಿರ್ತಾ ಇದ್ರು. ಆಮೇಲೆ ದಧ್ಯೋದನ ಚೆನ್ನಾಗಿ ಮೊಸರನ್ನು ಬೆರೆಸಿ ಅದನ್ನು ಕೊಡ್ತಾ ಇದ್ರು. ಆ ಮೊಸರನ್ನು ತೆಗೆದುಕೊಂಡು ಹೋಗಿ ಹಸಿವಾದಾಗ ಸಂಭೋಜನೀಯೈರ್ ಬಹುಜೆ ಬುಭುಜೆ ತನ್ನವರ ಜೊತೆಗೆ, ತನ್ನ ಗೆಳೆಯರ ಜೊತೆಗೆ ಊಟ ಮಾಡ್ತಾ ಇದ್ದಂತೆ. ಶಾದ್ವಲೋಪರಿ ಸಂವಿಶ್ಯ ಚರ್ವತೋ ಮೀಲಿತೆ ಕ್ಷಣಾನ್ ತೃಪ್ತಾನ್ ವೃಷಾನ್ ವತ್ಸತರಾನ್ ಗಾಶ್ಚ ಸ್ವೋಧೋ ಭರಶ್ರಮಾಹ. ಶಾದ್ವಲೋಪರಿ ಸಂವಿಷ್ಯ, ಅವನು ಊಟ ಮಾಡಬೇಕಾದ್ರೆ ದೇವರು ಎದುರುಗಡೆ ಕಣ್ಣು ಹಾಯಿಸ್ಬೇಕು. ಅಲ್ಲಿ ಹಸು, ಕರು, ಆಮೇಲೆ ಎತ್ತು, ಅವುಗಳೆಲ್ಲವೂ ಕೂಡ ಕಣ್ಣು ಮುಚ್ಚಿ ತಾವು ಈ ತನಕ ತಿಂದದ್ದನ್ನು ಮೆಲುಕು ಹಾಕ್ತಾ ತೃಪ್ತಿಯಿಂದ ಬಾಯಾಡಿಸ್ತಾ ಇರ್ತಾ ಇತ್ತು. ಅದನ್ನು ನೋಡಿಕೊಂಡು ಅವುಗಳಿಗೆ ಹೊಟ್ಟೆ ತುಂಬಿದೆ ಅಂತ ಖಾತ್ರಿ ಮಾಡಿಕೊಂಡು ಆ ತುಂಬಿದ ಹೊಟ್ಟೆಯಲ್ಲಿ ಅವುಗಳು ತುತ್ತನ್ನು ಎಷ್ಟು ಆನಂದದಿಂದ ಮತ್ತೆ ಮೆಲುಕಾಡುತ್ತಿವೆ ಅನ್ನೋದನ್ನು ನೋಡಿಕೊಂಡು ದೇವರು ತೃಪ್ತಿಯಿಂದ ಆ ಮೊಸರನ್ನವನ್ನು ತನ್ನವರ ಜೊತೆಗೆ ತಿಂತಾ ಇದ್ದ. ಇಷ್ಟೇ ಇರೋದು ಮೊಸರನ್ನದ ವರ್ಣನೆ. ಯಾರಾದರೂ ಮಾಡಿದ್ರೆ ಅದಿಲ್ಲ, ಮೊಸರನ್ನಕ್ಕೆ ಹೀಗಿರಬೇಕು ಹಾಗಿರಬೇಕು ಅಂತ ಯಾರಾದರೂ ವರ್ಣನೆ ಭಾಗವತದಲ್ಲಿ ಇಲ್ಲ. ಪ್ರಾವೃಟ್ ಶ್ರಿಯಂ ಚತಾಂ ವೀಕ್ಷ ಸರ್ವಭೂತ ಮುದಾವಹಾಂ ಭಗವಾನ್ ಪೂಜಯಾನ್ ಚಕ್ರೇ ಆತ್ಮಶಕ್ತಿಪಬೃಂಹಿತಾಂ. ಆತ್ಮಶಕ್ತಿಪಬೃಂಹಿತಾಂ, ಆ ಮಳೆಗಾಲದ ಸೊಗಸನ್ನು ನೋಡ್ತಾ ಓ ಎಷ್ಟು ಚಂದ, ಮಳೆಯ ದೇವನಿಗೆ ನಮಸ್ಕಾರ ಅಂತ ಹೇಳಿದಂತೆ ದೇವರು. ಅದು ಹೇಳ್ತಾರೆ ಆತ್ಮಶಕ್ತಿಪಬೃಂಹಿತಾಂ, ತನ್ನ ಶಕ್ತಿಯಿಂದಲೇ ಕೂಡ ಕೂಡಿದ್ದಲ್ವಾ ಅದು. ಅಂತಹ ಮಳೆಗಾಲದ ಸೊಬಗನ್ನು ನೋಡಿ ಆನಂದಿಸಿದ. ಏವಂ ನಿವಸತೋಸ್ತತ್ರ ರಾಮಕೇಶವಯೋರ್ವ್ರಜೆ ಶರತ್ ಸಮಭವದ್ವ್ಯಭ್ರ ಸ್ವಚ್ಛಾಂಬು ಪೃಷಿತಾನಿಲ. ಈ ರೀತಿ ರಾಮಕೃಷ್ಣರು ಮಳೆಗಾಲವನ್ನು ಕಳೆದಾದ ಮೇಲೆ ಚಳಿಗಾಲ ಬಂತು. ಆ ಚಳಿಗಾಲ ಹೇಗಿತ್ತು ವರ್ಣನೆ ಮಾಡ್ತಾರೆ. ಶರದ್ಯ ನೀರಜೋತ್ಪತ್ಯ ನೀರಾಣಿ ಪ್ರಕೃತಿ ವ್ಯಯು ಭ್ರಷ್ಟಾನಾಮಿವ ಚೇತಾಂಸಿ ಪುನರ್ಯೋಗ ನಿಷೇವಯ. ಶರತ್ಕಾಲದಲ್ಲಿ ಕೊಳಗಳು ತಿಳಿಯಾದವು, ತಿಳಿಯಾದ ಕೊಳದಲ್ಲಿ ತಾವರೆ ಚೆನ್ನಾಗಿ ಬಂತು, ನೀರು ತಿಳಿಯಾಯಿತು. ಹೇಗೆ ಅಂದರೆ ಭ್ರಷ್ಟಾನಾಮಿವ ಚೇತಾಂಸಿ, ದೇವರನ್ನು ನೆನಪಿಸಿಕೊಳ್ಳುವ ಸಾಧಕನೊಬ್ಬ ಕಾರಣಾಂತರದಿಂದ ವಿಷಯ ಪದಾರ್ಥಗಳ ಮೋಹಕ್ಕೆ ಬೀಳ್ತಾನೆ, ಆಮೇಲೆ ಅದರಲ್ಲಿ ವಿಷಯ ಪದಾರ್ಥಗಳನ್ನು ಅನುಭವಿಸಿ ಮತ್ತೆ ವಾಪಸ್ ಬರ್ತಾನೆ.
ಅವನ ಮನಸ್ಸು ಎಷ್ಟು ತಿಳಿಯಾಗಿರುತ್ತೋ ಅಷ್ಟು ತಿಳಿಯಾಗಿ ಸರೋವರದ ನೀರಿತ್ತು. ವಿಶ್ವಾಮಿತ್ರರಾಗಿರಬಹುದು, ಯಾವುದೇ ಋಷಿ, ಕಂಡು ಆಗಿರಬಹುದು, ಕಂಡು ಅಂತ ಒಬ್ಬ ಋಷಿ, ಅವನು ತಪಸ್ ಮಾಡ್ತಾ ಇದ್ದಾಗ ಪ್ರಮ್ಲೋಚೆ ಅಂತ ಒಬ್ಬಳು ಅಪ್ಸರೆ ಬಂದು ಅವನೇನು ಮಾಡಿದ, ಅವಳನ್ನು ಚೆನ್ನಾಗಿ ಸ್ವೀಕರಿಸಿ ಇವತ್ತು ಬೇಡ ನಾಳೆ ಹೋಗು ನಾಳೆ ಹೋಗು ನಾಳೆ ಹೋಗು ಅಂತ ಸುಮಾರು 1000 ವರ್ಷಗಳಾಗಿ ಹೋಯಿತು. ಆಮೇಲೆ ಅವಳು ಹೊರಡ್ಲಿಕ್ಕೆ ನಿಂತಾಗ ಅವನು ಇಲ್ಲ ಇಲ್ಲ ಹೋಗ್ಬೇಡ ಈಗಲೇ ಹೋಗ್ಬೇಡ ಅಂದಂತೆ. ಮತ್ತೆ 1000 ವರ್ಷ ಆಯಿತು. ಆಮೇಲೆ ಒಂದು ದಿವಸ ಜಪಕ್ಕೆ ಅಂತ ಇದ್ದಂತೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳೋದು ಅವಳು. ಏ ಸಂಜೆ ಜಪಕ್ಕೆ ಹೋಗ್ತಾ ಇದ್ದೀನಿ ಇಂದ ಅವನು. ನೀನು ಜಪ ಬಿಟ್ಟು ಎಷ್ಟೋ 1000 ವರ್ಷಗಳಾಗಿ ಹೋಯಿತು ಅಂತ ಅವನು ಹೇಳಿದ. ಅವಾಗ ಅವನಿಗೆ ಕಾಲದ ಅರಿವಾಯಿತು ಅಂತ ವಿಷ್ಣು ಪುರಾಣದಲ್ಲಿ ಬರುತ್ತೆ. ನಾನು ಬಹಳ ಸಂಕ್ಷೇಪವಾಗಿ ಹೇಳಿದ್ದು. ಆಮೇಲೆ ಅವನು ತನ್ನನ್ನು ತಾನೇ ಬೈದುಕೊಂಡ, ಛೇ ನಾನು ಎಂತಹ ತಪ್ಪು ಮಾಡಿದೆ ಅಂತ ಹೇಳಿ ಆ ತಪ್ಪನ್ನು ತಿದ್ದುಕೊಳ್ಳುವ ಸಲುವಾಗಿ ಮತ್ತೆ ತಪಸ್ಸಿಗೆ ಕೂತ. ಅವನು ಹೇಳಿದ್ದೆ ಬ್ರಹ್ಮಪಾರಸ್ತವ. ಆ ಬ್ರಹ್ಮಪಾರಸ್ತವವನ್ನು ಪೂಜೆಯಲ್ಲಿ, ತಂತ್ರಶಾಸ್ತ್ರೋಕ್ತವಾದ ಪೂಜೆಯಲ್ಲಿ ಎಲ್ಲರೂ ಕೂಡ ನಿರಂತರವಾಗಿ ಚಿಂತನೆ ಮಾಡ್ತಾರೆ, ನಿರಂತರವಾಗಿ ಹೇಳ್ತಾರೆ. ಆದ್ದರಿಂದಾಗಿ ಹೇಳೋದು, ಯಾವ ರೀತಿ ಭ್ರಷ್ಟಾನಾಮಿವ ಚೇತಾಂಸಿ ಸಾಧನೆಯ ದಾರಿಯಲ್ಲಿ ಜಾರಿ ಮತ್ತೆ ದೇವರನ್ನು ಚಿಂತನೆ ಮಾಡಬೇಕು ಅಂತ ಬರುವ ಸಾಧಕರ ಪ್ರಜ್ಞೆ ಎಷ್ಟು ತಿಳಿಯಾಗಿರುತ್ತೋ ಅಷ್ಟು ತಿಳಿಯಾಗಿ ನೀರಿತ್ತು. ವ್ಯೋಮ್ನೋಬ್ಧಂ ಅಭ್ರಷಾಬಲ್ಯಂ ಭುವ ಪಂಕಮಪಾಮಲಂ ಶರಜ್ಜಹಾರ ಆಶ್ರಮಿಣಾಂ ಕೃಷ್ಣ ಭಕ್ತಿರ್ ಯಥಾಶುಭಂ. ವ್ಯೋಮ್ನಃ ಅಬ್ಧಂ, ಶರತ್ಕಾಲ ಬಂದ ಕೂಡಲೇ ಆಕಾಶದಿಂದ ಮೋಡ ಕಣ್ಮರೆಯಾಯಿತು. ಅಭ್ರಷಾಬಲ್ಯಂ, ಆಮೇಲೆ ಮೋಡದಲ್ಲಿ ಮೋಡ ಇತ್ತು, ಮೋಡದಲ್ಲಿರುವ ಕಪ್ಪು ಕಣ್ಮರೆಯಾಯಿತು. ಭುವಪ್ಪಂಕಂ, ಭೂಮಿಯಿಂದ ಕೆಸರು ಮಾಯವಾಯಿತು, ನೀರಿನಿಂದ ಕೊಳೆ ಮಾಯವಾಯಿತು, ತಿಳಿಯಾಯಿತು. ಹೇಗೆ ಅಂತಂದರೆ, ಎಲ್ಲ ಆಶ್ರಮದಲ್ಲಿ ಇರುವವರು ತಮ್ಮ ತಮ್ಮ ಮನೋಮಲವನ್ನು ಕಳೆದುಕೊಳ್ಳಿಕ್ಕೆ ಕೃಷ್ಣನನ್ನು ಚಿಂತನೆ ಮಾಡ್ತಾರೆ. ಆ ಕೃಷ್ಣ ಭಕ್ತಿ ಎಲ್ಲ ಆಶ್ರಮದವರ ಮನಸ್ಸಿನ ಆಳದಲ್ಲಿ ಅಡಗಿರುವ ಕೊಳೆಯನ್ನು ಹೇಗೆ ಪರಿಹಾರ ಮಾಡುತ್ತೋ ಆ ರೀತಿ ಶರತ್ ಋತು ಈ ಮೋಡದ ಭೂಮಿಯ ಮತ್ತೆ ನದಿಗಳಲ್ಲಿರುವ ಮಲವನ್ನು ಕಡಿಮೆ ಮಾಡಿತು. ಸರ್ವಸ್ವಂ ಜಲದಾಹಿತ್ವ ವಿರೇಜು ಶುಭ್ರವರ್ಚಸ ಯಥಾ ತ್ಯಕ್ತೈಷಣಾಶಾಂತಾ ಮುನಯೋ ಮುಕ್ತ ಕಲ್ಮಷಾಹ. ಸರ್ವಸ್ವಂ ಜಲದಾ ಮುಕ್ತ್ವ, ಮೋಡಗಳು ಎಲ್ಲವನ್ನು ತೊರೆದು ಶುಭ್ರವಾಗಿ ಕಂಗೊಳಿಸಿದವು. ಲೋಕದಲ್ಲಿಯೂ ಅಷ್ಟೇ, ಎಲ್ಲವನ್ನು ತೊರೆದು ಮುನಿಗಳು ಹೇಗೆ ಕಂಗೊಳಿಸುತ್ತಾರೋ ಹಾಗೆ. ಗಿರಯೋ ಮುಮುಚುಸ್ತೋಯಂ ಕ್ವಚಿನ್ನ ಮುಮುಚು ಶಿವಂ ಯಥಾ ಜ್ಞಾನಾಮೃತಂ ಕಾಲೇ ಜ್ಞಾನಿನೋ ದದತೇನ ವಾಂ. ಕೆಲವೊಂದು ಬೆಟ್ಟಗಳು ಪೂರ್ತಿ ನೀರನ್ನು ಖಾಲಿ ಮಾಡಿಕೊಂಡುವು. ಆ ನೀರೆಲ್ಲ ಕೆಳಗಡೆ ಇಳಿದು ಹಿನ್ನೀರಿಗೆ ಸೇರಿಕೊಂಡಿತ್ತು, ನದಿಗೆ ಸೇರಿಕೊಂಡಿತು. ಕೆಲವೊಂದು ನೀರು ಬೆಟ್ಟಗಳಲ್ಲಿಯೇ ಇದ್ದು ಕೆಳಗಡೆ ನೀರಿಗೆ ಸೇರಿಕೊಳ್ಳಿಲ್ಲ. ಹೇಗೆ ಜ್ಞಾನಿಗಳು ಕೆಲವರು ಎಲ್ಲರಿಗೂ ಜ್ಞಾನ ಕೊಡೋಲ್ಲ, ಕೆಲವರು ಕೊಡ್ತಾರೆ ಕೆಲವರು ಕೊಡಲ್ಲ, ಹಾಗೆ. ನೈವಾವಿದನ್ ಕ್ಷೀಯಮಾಣಂ ಜಲಂ ಗಾಧ ಜಲೇಚರಾಃ ಯಥಾಯುರನ್ವಹಂ ಕ್ಷಯ್ಯಂ ನರ ಮೂಢ ಕುಡುಂಬಿನಃ. ಮಳೆಗಾಲದಲ್ಲಿ ನೀರು ತುಂಬ ಹರಿತಾ ಇತ್ತು, ಚಳಿಗಾಲದಲ್ಲಿ ಸ್ವಲ್ಪ ಸ್ವಲ್ಪವೇ ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಅದು ಮೀನು ಮೊದಲಾದವುಗಳಿಗೆ ಗೊತ್ತೇ ಆಗಲಿಲ್ಲ. ಹೇಗೆ ಅನುಕ್ಷಣವೂ ಕೂಡ ಕಳೀತಾ ಇರುವ ಆಯುಸ್ಸನ್ನು ಕುಡುಂಬಿಗಳು ಹೇಗೆ ತಿಳಿಯೋದಿಲ್ವೋ ಹಾಗೆ. ಗಾಧವಾರಿ ಚರಾಸ್ತಾಪಂ ಅವಿಂದಂ ಚರದರ್ಕಜಂ ಯಥಾ ದರಿದ್ರ ಕೃಪಣಃ ಕುಡುಂಬ್ಯ ವಿಜಿತೇಂದ್ರಿಯ. ಇದ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಅದಕ್ಕೆ ಹಿಟ್ಲರ್ಗೆ ಹುಟ್ಟಿದ ಹಬ್ಬದ ಶುಭಾಶಯ ಅಂತ ಕೇಳಿದ್ರೆ ಆಗ್ತಾ ಇರಲಿಲ್ಲಂತ, ಸುಟ್ಟು ಬಂದು ಸುಟ್ಟೇ ಬಿಡ್ತಾ ಇದ್ದ. ಯಾರಾದರೂ ನಿನಗಿಷ್ಟು ದಿವಸ ಆಯಿತು ಅಂತ ಹೇಳಿ ಹುಟ್ಟಿದ ಹಬ್ಬದ ಶುಭಾಚಾರ್ಯ ಯಾರಿಗೂ ಹೇಳಲಿಕ್ಕಿಲ್ಲ ಅವನಿಗೆ. ಯಾಕೆಂದ್ರೆ ಅವನಿಗೆ ಹುಟ್ಟಿದ ಹಬ್ಬದ ಆಚರಣೆ ಅಮಂಗಳ ಅಂತ ಅಂದುಕೊಂಡಿದ್ದವ ಅವನು.
ಗಿರಯೋ ಮುಮುಚುಸ್ತೋಯಂ ಗಾಧವಾರಿ ಚರಾಸ್ತಾಪಂ ಅವಿಂದಂ ಚರದರ್ಕಜಂ. ಗಾಧವಾರಿ ಚರಾಹ, ಸ್ವಲ್ಪ ಕಡಿಮೆ ಆಳ ಇರುವ ಸರೋವರದಲ್ಲಿರುವ ಮೀನು ಮೊದಲಾದವುಗಳು, ಶರದರ್ಕಜಂ ತಿಳಿಯಾದ ಬಾನಿನಲ್ಲಿ, ತಿಳಿಯಾದ ಆಗಸದಲ್ಲಿ ಮೂಡಿದ ಸೂರ್ಯನಿಂದ ಬಹಳ ಸಂಕಟವನ್ನು ಹೊಂದಿದವು. ಹೇಗೆ ಹೇಗೆ ಒಬ್ಬ ದರಿದ್ರನಾಗಿರ್ತಾನೆ, ದೀನನಾಗಿರ್ತಾನೆ, ಬಹಳ ದೊಡ್ಡ ಕುಟುಂಬ ಇರುತ್ತೆ, ಅವಿಜಿತೇಂದ್ರಿಯ ಇಂದ್ರಿಯ ನಿಗ್ರಹ ಇಲ್ಲ, ಒಂದಾದ ಮೇಲೆ ಒಂದು ಮಕ್ಕಳನ್ನು ಹುಟ್ಟಿಸ್ತಾ ಇರ್ತಾನೆ, ಅವನು ಹಣ ಸಾಲದೆ ಹೇಗೆ ಕಂಗೆಡ್ತಾ ಇರ್ತಾನೋ ಆ ರೀತಿ. ಶನೈ ಶನೈರ್ ಜಹುಪಂಕಂ ಸ್ಥಲಾನ್ಯಾಸನಶ್ಚ ವಿರುಧಃ ಯಥಾಹಂ ಮಮತಾಂ ಧೀರಾಃ ಶರೀರಾದಿಶ್ವನಾತ್ಮಸು. ಆಮೇಲೆ ನೆಲದಲ್ಲಿ ಪಂಕಂ ಕೆಸರು ಕಡಿಮೆ ಆಯಿತು, ವಿರುಧಃ ಪೊದರಿನಲ್ಲಿ ನೀರು ಕೆಸರು ಕಡಿಮೆ ಆಯಿತು. ಹೇಗೆ ದೇವರನ್ನು ಚಿಂತನೆ ಮಾಡುವವರು ಹೇಗೆ ಅನಾತ್ಮಸು ಆತ್ಮವಲ್ಲದ ಶರೀರ ಮೊದಲಾದವುಗಳಲ್ಲಿ ನಾನು ನನ್ನದು ಅಂತನ್ನುವ ಅಭಿಮಾನವನ್ನು ತೊರಿತಾರೋ ಹಾಗೆ. ನಿಶ್ಚಲಾಂಬುರಭೂತೂಷ್ಣೀಂ ಸಮುದ್ರ ಶರದಾಗಮೇ ಆತ್ಮನ್ಯುಪರತೆ ಯದ್ವತ್ ಮುನಿರ್ಹಿ ಉಪರತಾಗಮಃ. ನಿಶ್ಚಲಾಂಬುರಭೂತ್, ಚಳಿಗಾಲದಲ್ಲಿ ಕಡಲು ಶಾಂತವಾಗುತ್ತೆ. ಹೇಗೆ ಯೋಗ ಸಿದ್ಧನಾದವ ಮುನಿ ಹೊರಗಡೆಯ ಯಾವುದೇ ದೇಹಕ್ಕೆ ಸಂಬಂಧಪಟ್ಟ ಯಾವುದೇ ಇರುವು ಬರವುಗಳನ್ನು ನಿಶ್ಚಲವಾಗಿ ಸ್ವೀಕರಿಸ್ತಾನೋ ಹಾಗೆ. ಕೇದಾರೇಭ್ಯ ತ್ವಪೋ ಗೃಹನ್ ಕರ್ಷಕ ದೃಢ ಸೇತುಭಿಃ ಯಥಾ ಪ್ರಾಣಿ ಸ್ವವಿಜ್ಞಾನಂ ತನ್ನಿರೋಧೇನ ಯೋಗಿನಃ. ಆಮೇಲೆ ಮಳೆಗಾಲದಲ್ಲಿ ಬಂದ ನೀರನ್ನು ಉಳಿಸ್ಬೇಕು ಅಂತ ಹೇಳಿ ಗದ್ದೆಗಳಲ್ಲಿ ಬದು ಕಟ್ಟಿ ನೀರನ್ನು ಬಂಧನ ಮಾಡಿಕೊಂಡರು. ಹೇಗೆ ಯೋಗಿಗಳು ತಮ್ಮ ಶ್ವಾಸರೋಧದಿಂದ ಮನಸ್ಸು ಎಲ್ಲೂ ಕೂಡ ಚಲಿಸದಂತೆ ಮಾಡಿಕೊಳ್ತಾರೋ ಹಾಗೆ. ಶರದರ್ಕಾಂಶುಜಂ ತಾಪಂ ಭೂತಾನಾಮುಡುಪೋ ಹರತ್ ದೇಹಾಭಿಮಾನಜಂ ಬೋಧೋ ಮುಕುಂದೋ ವ್ರಜಯೋಷಿತಾಂ. ಚಳಿಗಾಲದ ಸೂರ್ಯ, ಚಳಿಗಾಲದ ಬೆಳಗಿನ ಸೂರ್ಯ ಕ್ರೂರವಾಗಿ ಬಿಸಿಯನ್ನು ಉಂಟು ಮಾಡ್ತಾನೆ. ಅದಾದ ಮೇಲೆ ರಾತ್ರಿ ಬಂದಾಗ ಚಳಿಯಾಗಿ ಆ ತಾಪ ಎಲ್ಲ ನೀಗುತ್ತೆ. ಹೇಗೆ ದೇಹವೇ ನಾನು ಅಂತನ್ನುವ ಅಭಿಮಾನದಿಂದ ಹುಟ್ಟಿದ ಶೋಕವನ್ನು ವ್ರಜಯೋಷಿತಾಂ ಗೋಪಿಕೆಯರಿಗೆ ಕೃಷ್ಣ ನೀಗಿಸಿದನಲ್ಲ ಹಾಗೆ. ಗೋಪಿಕೆಯರು ಕಾಮದಿಂದ ನಿರೂಪಣೆ ಮಾಡಿದ್ರು. ಗೋಪಿಕೆಯರು ಕಾಮದಿಂದ ದೇವರನ್ನು ಅಪ್ರೋಚ್ ಮಾಡಿದ್ರು. ಆಗ ದೇವರು ಅವರ ಕಾಮವನ್ನು ಹೋಗಲಾಡಿಸಿದ್ದು ಈ ದೇಹ ನೀವಲ್ಲ ಅಂತನ್ನುವ ಅರಿವನ್ನು ಕೊಡುವ ಮೂಲಕ ಅದನ್ನು ನಾವು ನೋಡ್ತೇವೆ. ಅವನ ಕಾಮದ ಬಗೆಗಿನ ಚಿಂತನೆ ಮಾತುಕತೆ ಬಹಳ ಸೊಗಸಾಗಿ ಇದೆ. ಇದರ ಮಧ್ಯದಲ್ಲಿ ನಮ್ಮ ಹರೀಶ್ ಅವರು ಕೇಳ್ತಾ ಇದ್ದಾರೆ, ಬ್ರಹ್ಮಪಾರಸ್ತೋತ್ರದ ಅರ್ಥವನ್ನೊಮ್ಮೆ ತಿಳಿಸಿಕೊಡಿ ಅಂತ. ಕೊಡೋಣ, ಈಗ ಅದು ಕಾಲ ಅಲ್ಲ, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇನ್ಯಾವಾಗಾದರೂ ಕೊಡೋಣ, ನೆನಪಿಟ್ಟುಕೊಂಡಿದ್ದೀನಿ ನೀವು ಅಷ್ಟೆ. ಅದರಿಂದಾಗಿ ಕೃಷ್ಣ ಹೆಣ್ಣು ಮಕ್ಕಳ ತಾಪವನ್ನು ಹೋಗಲಾಡಿಸಿದ್ದು ಹೇಗೆ? ಅವನು ಕಾಮಿಯಾಗಿದ್ದರೆ ಅವನು ಬೇರೊಬ್ಬರನ್ನ ಹುಡ್ಕೊಳ್ಳೋದಿತ್ತು, ಅಥವಾ ಅವ್ರ ಹತ್ರನೇ ಬರಬೇಕಿತ್ತು. ಒಂದು ಬಾರಿ ಗೋಕುಲವನ್ನು ಬಿಟ್ಟು ಹೋದವ, ಮತ್ತೆ ಕೃಷ್ಣ ಬರಲೇ ಇಲ್ಲ. 13ನೇ ವಯಸ್ಸಿನಲ್ಲಿ ಬಿಟ್ಟು ಹೋದವ ಕೃಷ್ಣ, ಮತ್ತೆ ಬರಲೇ ಇಲ್ಲ. 13ನೇ ವಯಸ್ಸಿನಲ್ಲಿ ಕಂಸನನ್ನು ಕೊಲ್ಲಲಿಕ್ಕೆ ಅಂತ ಹೇಳಿ ಮಧುರೆಗೆ ಹೋದವ, ಜೀವಮಾನ ಇಡೀ ಬರಲಿಲ್ಲ. ಬಲರಾಮ ಆಗಾಗ ಹೋಗಿ ಬರ್ತಾ ಇದ್ದ ನಂದ ಗೋಕುಲಕ್ಕೆ, ನಂದನ ಗೋವುಗಳಿರುವ ಜಾಗಕ್ಕೆ ಹೋಗಿ ಬರ್ತಾ ಇದ್ದ, ಹಳೆಯದನ್ನೆಲ್ಲ ನೆನಪಿಸಿಕೊಂಡು. ಆದರೆ ದೇವರು ಹೋಗಲಿಲ್ಲ, ಮತ್ತೆ ಅವರ ಇದನ್ನು ಪರಿಹಾರ ಮಾಡಿದ. ಹೇಗೆ ದೇಹಾಭಿಮಾನವನ್ನು ನೀವು ಬಿಡಬೇಕು ಅಂತ ಒಬ್ಬ ಶಿಕ್ಷಕನಾಗಿ ಗೋಪಿಯರನ್ನು ಉದ್ಧಾರದ ಮಾರ್ಗದತ್ತ ಒಯ್ದ, ಆತ್ಮಜ್ಞಾನವನ್ನು ಕೊಟ್ಟ. ಇದು ನಿಜವಾಗಿ ಇರೋದು, ಭಾಗವತವನ್ನು ಓದಿದವರಿಗೆ ಗೊತ್ತಾಗುವಂಥದ್ದು. ಅವರು ಕಾಮದಿಂದ ಅಪ್ರೋಚ್ ಮಾಡಿದ್ರು ಗೋಪಿಯರು, ಅವರಿಗೆ ಕಾಮವನ್ನು ತೆಗೆದು ಭಕ್ತಿಯನ್ನು ಮಾತ್ರ ಕೊಟ್ಟ. ಆ ಸಂದರ್ಭದಲ್ಲಿ ಭಕ್ತಿಯನ್ನು ಕೊಟ್ಟು ಉದ್ಧಾರ ಮಾಡುವ ಸಂದರ್ಭದಲ್ಲಿ
ಕಾಮದಿಂದ ಒಂದು ಸ್ವಲ್ಪ ಆನಂದವನ್ನೂ ಕೊಟ್ಟ. ಕೇವಲ ಕಾಮದಿಂದ ಉದ್ಧಾರ ಆಗಿದ್ದಲ್ಲ, ಗೋಪ್ಯ ಕಾಮಾತ್ ಅಂತ ಭಯಾತ್ ಕಂಸಃ ಅಂತ ಒಂದು ಶ್ಲೋಕ ಬರುತ್ತೆ, ಅದಕ್ಕೆ ಸರಿಯಾದ ಅರ್ಥವನ್ನು ನಾವು ತಾತ್ಪರ್ಯ ನಿರ್ಣಯದಲ್ಲಿ ನೋಡ್ತೇವೆ. ದೇಹಾಭಿಮಾನಜಂ ಬೋಧ ಮುಕುಂದ ವ್ರಜಯೋಷಿತಾಂ, ಗೋಕುಲದ ಹೆಣ್ಣು ಮಕ್ಕಳಿಗೆ ದೇಹವೇ ನಾನು, ಈ ದೇಹಕ್ಕೆ ಸುಖ ಕೊಡುವವ ಕೃಷ್ಣ ಅಂತನ್ನುವ ದೇವರು ನಮ್ಮ ಪ್ರೇಮಿ ಕಾಮಿ ಅಂತನ್ನುವ ಭಾವನೆ ಏನಿತ್ತು ಅದನ್ನು ದೇವರು ದೂರ ಮಾಡಿದ. ನಿಮಗೆ ಆನಂದ ಕೊಡುವವ ಹೌದು, ಆದರೆ ನಾನು ನಿಮ್ಮಂತೆ ಕಾಮಿಸಿಲ್ಲ, ಮತ್ತು ನನ್ನನ್ನು ನೀವು ಕಾಮಿಯಾಗಿ ನೋಡೋದಲ್ಲ, ಬ್ರಹ್ಮನನ್ನಾಗಿ ನೋಡಬೇಕು ಅಂತ ಹೇಳಿ ದೇವರು ತೋರಿಸಿಕೊಟ್ಟ. ಹಾಗೆಯೇ ಅವರು ವಿರಹ ತಾಪದಿಂದ ಬೆಂದಿದ್ರು ಗೋಪಿಯರು, ಅವರಿಗೆ ತತ್ವಜ್ಞಾನದ ಮೂಲಕ ಸಂತೋಷವನ್ನು ಉಂಟು ಮಾಡಿದ. ಅದೇ ರೀತಿ ಶರದ ಅರ್ಕಾಂಶುಜಂ, ಚಳಿಗಾಲದ ಬೆಳಗಿನ ಸೂರ್ಯ ಕೊಟ್ಟ ತಾಪವನ್ನು ಚಳಿಗಾಲದ ಇರುಳು ತಂಪಿನ ಮೂಲಕ ಕಳೆಯುವ ಹಾಗೆ, ಕಮಶೋಭತ ನಿರ್ಮೇಘಂ ಶರದ್ವಿಮಲತಾರಕಂ ಸತ್ವಯುಕ್ತಂ ಯಥಾಚಿತ್ತಂ ಶಬ್ದ ಬ್ರಹ್ಮಾರ್ಥ ದರ್ಶನಂ. ಆಮೇಲೆ ಚಳಿಗಾಲದಲ್ಲಿ ಆಕಾಶ ಎಷ್ಟು ಚಂದ ಕಾಣುತ್ತೆ, ನಿರ್ಮೇಘಂ ಮೋಡ ಇರೋದಿಲ್ಲ, ಶರದ್ವಿಮಲತಾರಕಂ ಶರತ್ಕಾಲ ಇರೋದರಿಂದಾಗಿ ಆ ನಕ್ಷತ್ರಗಳು ಅರಿಲುಗಳು, ಕನ್ನಡದಲ್ಲಿ ನಕ್ಷತ್ರವನ್ನು ಅರಿಲುಗಳು ಅಂತ ಕರೀತಾರೆ, ತಮಿಳಿನಲ್ಲಿ ಅದನ್ನೇ ಉಳಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ತಾರೆ ಅನ್ಬೇಕು ನಕ್ಷತ್ರ ಅಂತ ಅನ್ಬೇಕು, ಬೇರೆ ಗೊತ್ತಾಗೋದಿಲ್ಲ. ಹಾಗಲ್ಲ, ತಾರೆಗಳು ಯಾವ ರೀತಿ ಕಂಗೊಳಿಸುತ್ತವೋ ಆ ರೀತಿ ಶಬ್ದ ಅದು ಹೇಗಿತ್ತು ಅಂತಂದರೆ, ಚೆನ್ನಾಗಿ ಯೋಚನೆ ಮಾಡುವವರು ವೇದದ ಅಧ್ಯಾತ್ಮಾರ್ಥ ಆದಾಗ ಎಷ್ಟು ಸಂತೋಷ ಪಡ್ತಾರೋ ಅಷ್ಟು ಸಂತೋಷ, ಅಷ್ಟು ಚಂದ ಇದು ಕಾಣ್ತಾ ಇತ್ತು. ನಿರ್ಮಲವಾದ ಆಗಸದಲ್ಲಿ ಅರಿಲುಗಳನ್ನು ನೋಡಿ ಜನ ಬಹಳ ಸಂತೋಷ ಪಡ್ತಾ ಇದ್ದು. ಈಗ ಆಕಾಶ ನೋಡಲಿಕ್ಕೆ ಟೈಮ್ ಇಲ್ಲ ಜನರಿಗೆ, ಕೊರೋನಾದಿಂದ ಬಂದಿದೆ ಬಿಡಿ, ಅದು ನೋಡ್ಬೇಕು ನಾವು ಮೇಲ್ಗಡೆಗೆ. ಆಕಾಶ ನೋಡಲಿಕ್ಕೆ ನೂಕು ನುಗ್ಗಲೆ ಅಂತ ಕೇಳ್ತಾ ಇದ್ರು, ಆದರೆ ಈಗ ಆಕಾಶ ನೋಡಲಿಕ್ಕೂ ನೂಕು ನುಗ್ಗಲಾಗಿದೆ. ಆ ಥರ ಕೆಟ್ಟದಾಗ ಮನೆ ಗಿನೆ ಕಟ್ಕೊಂಡಿದ್ದೀವಿ ನಾವು. ಆವಾಗ ಚಳಿಗಾಲದ ಆಗಸವನ್ನು ನೋಡಿದ್ರೆ ಬಹಳ ಖುಷಿಯಾಗೋದು ಮನಸ್ಸಿಗೆ. ಹೇಗೆ ಅದು? ಅದಕ್ಕೊಂದು ದೃಷ್ಟಾಂತ ಏನು? ವೇದದ ಅರ್ಥವನ್ನು ಪರಮಾತ್ಮ ಪರತೆಯ ಗ್ರಹಿಸಿದಾಗ, ಆ ವೇದದ ಅರ್ಥವನ್ನು ಆವೃತ್ತಿ ಮಾಡಿದಾಗ, ಒಂದೊಂದು ವೇದಗಳು ಕೂಡ ಹಲವಾರು ಆಯಾಮದಲ್ಲಿ ತೆರೆದುಕೊಂಡಾಗ ಯಾವ ರೀತಿ ಸಂತೋಷ ಆಗಬೇಕೋ ಆ ರೀತಿ ಅವರ ಮನಸ್ಸು ಹೇಗೋ ಹಾಗೆ. ಶಬ್ದ ಬ್ರಹ್ಮಾರ್ಥ ದರ್ಶನಂ ಸತ್ವಯುಕ್ತಂ ಯಥಾಚಿತ್ತಂ, ಅದಕ್ಕೆ ಸತ್ವಗುಣದಿಂದ ಕೂಡಿರುವ ಮನಸ್ಸು, ಶಬ್ದ ಬ್ರಹ್ಮನ ಅರ್ಥ, ವೇದವನ್ನು ಶಬ್ದ ಬ್ರಹ್ಮ ಅಂತ ಕರೀತಾರೆ, ಯಾಕೆಂದರೆ ಶಬ್ದಗಳಲ್ಲಿ ಬಹಳ ಹಿರಿದಾದದ್ದು ಬ್ರಹ್ಮ ಅಂದರೆ ಹಿರಿದಾದದ್ದು ಅಂತ. ಗುಣಗಳಿಂದ ಹಿರಿದಾದವ ದೇವರು, ಶಬ್ದಗಳಲ್ಲಿ ಹಿರಿದಾದದ್ದು ವೇದ, ಅದಕ್ಕೆ ವೇದವನ್ನು ಏನಂತ ಕರೀತಾರೆ? ಶಬ್ದ ಬ್ರಹ್ಮ. ಆ ಶಬ್ದ ಬ್ರಹ್ಮನ ಅರ್ಥ ದೇವರು. ಆ ಅರ್ಥವನ್ನು ಕಾಣೋದೇನಿದೆ ಅದನ್ನು ಕಂಡಾಗ ಏನು ಖುಷಿ ಆಗಬೇಡ. ಸತ್ವಯುಕ್ತವಾದ ಮನಸ್ಸು ಯಾವ ರೀತಿ ಖುಷಿ ಅನುಭವಿಸುತ್ತೋ ಆ ರೀತಿ ಪ್ರಕೃತಿಯನ್ನು ಆಸ್ವಾದನೆ ಮಾಡುವವರು ಚಳಿಗಾಲದ ಆಗಸವಿಲ್ಲದ, ಇದು ಮೋಡವಿಲ್ಲದ ಆಗಸವನ್ನು ನೋಡಿ ಖುಷಿಪಟ್ಟರು. ಯಾಕೆ ಅಂದರೆ ನಕ್ಷತ್ರ ಹೊಳೆಯುತ್ತೆ ಆ ರೀತಿ ಅರ್ಥ ಹೊಳೆಯುತ್ತೆ ಅಂತ. ಯಾಕೆ ಅಂದರೆ ವೇದದ ಅರ್ಥ ಅದು ಅಧ್ಯಾತ್ಮ ಅರ್ಥ, ಅದನ್ನು ತೋರಿಸಿಕೊಟ್ಟವರು ಮಧ್ವಾಚಾರ್ಯರು. ಅದನ್ನೆಲ್ಲ ಬಲಾತ್ಕಾರದ ಅರ್ಥ ಅಂತ ಬಹಳ ಜನ ಕರೆದರು. ಯಾಕಂದ್ರೆ ಅವ್ರಿಗೆ ಮಾಡಲಿಕ್ಕೆ ಬರಲ್ವಲ್ಲ, ಆಚಾರ್ಯರು ತೋರಿಸಿದ್ದು ಸಹಜ ಆಗಿದ್ದು ಅವ್ರಿಗೆ ಇಲ್ಲ ಬಲಾತ್ಕಾರದ ಅರ್ಥ ಅಂತ ಅಂದುಕೊಂಡ್ರು ಬಹಳ ಜನ. ಅದು ಬಲಾತ್ಕಾರದ ಅರ್ಥ ಅಲ್ಲ, ಯಾಕೆಂದರೆ ಇಲ್ಲಿ ಭಾಗವತದಲ್ಲಿ ಅದನ್ನು ಹೇಳಿದ್ದಾರೆ. ನಂಬರ್ ಒನ್. ನಂಬರ್ ಟು, ಪ್ರತಿಯೊಂದು ಪದವೂ ಕೂಡ ಗುಣಗಳನ್ನೇ ಹೇಳೋದು, ಪ್ರತಿಯೊಂದು ಶಬ್ದವೂ ಕೂಡ ಗುಣಗಳನ್ನೇ ಹೇಳೋದು. ಗುಣಗಳನ್ನು ಹೇಳದ ಒಂದು ಶಬ್ದ ಇದ್ರೆ ತೋರಿಸಿಬಿಡಿ, ಎಲ್ಲಾದರೂ ಉಂಟೋ? ಎಲ್ಲಿಯೂ ಇಲ್ಲ.
ಗುಣಗಳನ್ನು ಹೇಳದ ಪದ ಇಲ್ಲವೇ ಇಲ್ಲ. ಎಲ್ಲ ಗುಣಗಳು ಯಾರಲ್ಲಿ ಯಾರಲ್ಲಿ ಇದೆಯೋ ಅವನನ್ನು ಎಲ್ಲ ಪದಗಳು ಹೇಳಲೇಬೇಕಲ್ವೇ. ಅದು ಸರ್ವಶಬ್ದವಾಚ್ಯತ್ವ ಅಂತ ಕರೀತಾರೆ. ಬ್ರಹ್ಮಸೂತ್ರ ಸಮನ್ವಯಾಧ್ಯಾಯ ಏನಿದೆ ಮೊದಲನೇ ಅಧ್ಯಾಯ, ಅದು ಉತ್ಕಟವಾಗಿ ಅದನ್ನು ಹೇಳುತ್ತೆ. ದೇವರಲ್ಲಿ ಈ ಗುಣ ಇದೆ, ಆದ್ದರಿಂದಾಗಿ ಈ ಶಬ್ದಗಳು ದೇವರನ್ನು ಹೇಳ್ತವೆ ಅಂತ. ಆದರೆ ಬ್ರಹ್ಮಸೂತ್ರ ಮತ್ತು ವೇದ ಎರಡನ್ನೂ ಕೂಡ ಹದವಾಗಿ ಬೆರೆಸಿ ಪುರಾಣಗಳನ್ನು ಜೊತೆಯಾಗಿಟ್ಟುಕೊಂಡು ಚಿಂತನೆ ಮಾಡುವ ದಾರಿ ತೋರಿಸಿದ್ದು ನಮಗೆ ಆಚಾರ್ಯರ ಭಾಷ್ಯ. ಅಂದರೆ ವೇದದ ನಿಜವಾದ ಅರ್ಥ ನಮಗೆ ಆಗಿದ್ದು ಸಾಯಣರಿಂದ ಅಲ್ಲ. ಯಾಕೆಂದರೆ ಸಾಯಣರು ಮೇಲುನೋಟದ ತೋರುವ ಅರ್ಥವನ್ನು ಬರೀತಾರೆ. ಸಾಯಣರ ಭಾಷ್ಯವನ್ನು ನೋಡಿಕೊಂಡು ಮ್ಯಾಕ್ಸ್ ಮುಲ್ಲರು, ಆಮೇಲೆ ವಿಂಟರ್ನೆಟ್ಸು, ಕೀತ್ಸು ಇವರೆಲ್ಲ ವೇದವನ್ನು ಗೋಪಾಲಕರ ಹಾಡು, ಹಟ್ಟಿಯಲ್ಲಿ ಗೊಲ್ಲರು ಹಾಡ್ತಾ ಇದ್ದ ಹಾಡು ಅಂತ ಆ ಮಟ್ಟಕ್ಕೆ ಇಳಿಸ್ಬಿಟ್ರು. ಅದು ಜಾನಪದ ಕೃತಿ ಅಂತನ್ನುವ ಮಟ್ಟಕ್ಕೆ ಇಳಿಸಿಬಿಟ್ರು. ಇದ್ದಕ್ಕಿದಾಗ ಬೆಂಕಿ ಬಂತು, ಅಗ್ನಿ ಅಗ್ನಿ ಅಂದರು, ಹೋ ಅಂತ ಗಾಳಿ ಬೀಸ್ತಾ ಇತ್ತು, ವಾಯುದೇವ ವಾಯುದೇವ ಅಂತ ಸ್ತೋತ್ರ ಮಾಡಿದ್ರು. ಗೊಲ್ಲರ ಹಾಡು ಅದು ಅಂತ ಅವ್ರು ಬರೀತಾರೆ. ಅವ್ರು ಬರೀಲಿಕ್ಕೇನು ಕಾರಣ ಅಂದರೆ ಇವ್ರ ಭಾಷ್ಯ. ವೇದದ ಗಾಂಭೀರ್ಯವನ್ನೇ ಕಳೆದ ಮಹಾನುಭಾವರು ಅವರೆಲ್ಲ, ಮ್ಯಾಕ್ಸ್ ಮುಲ್ಲರು ಅವರೆಲ್ಲ. ಅದರಿಂದಾಗಿ ವೇದದ ಅಧ್ಯಾತ್ಮಾರ್ಥ ಅದು ದೇವರು. ಅದು ನಾವು ಹೊಳೆಯಿಸಿಕೊಂಡಾಗ ಎಷ್ಟು ಚಂದ ಅಂತ ಹೊಳೆದಾಗ ಏನು ಆನಂದ ಆಗತ್ತಲ್ಲ, ಆ ರೀತಿ ಆನಂದ ಆಯಿತು. ಚಳಿಗಾಲದ ಮೋಡವಿಲ್ಲದ ಆಗಸವನ್ನು ಅನುಭವಿಸುವ ಮನಸ್ಸಿಗೆ. ಅಖಂಡ ಮಂಡಲಂ ವ್ಯೋಮ್ನಿ ರರಾಜೋಡು ಗಣೇಶ ಶಶಿ ಯಥಾ ಯದುಪತಿ ಕೃಷ್ಣೋ ವೃಷ್ಣಿ ಚಕ್ರಾವೃತೋ ಭುವಿ. ಎಲ್ಲ ತನ್ನ ಪರಿವಾರದಂತಿರುವ ನಕ್ಷತ್ರಗಳಿಂದ ಕೂಡಿಕೊಂಡು ಚಂದ್ರ ಕಂಗೊಳಿಸ್ತಾ ಇದ್ದ. ಹೇಗೆ ದೇವತೆಗಳ ಅವತಾರಭೂತರಾದ ಯಾದವರ ಜೊತೆಗೂಡಿ ದೇವರು ಹೇಗೆ ಶೋಭಿಸಿದನೋ ಹಾಗೆ. ಆಶ್ಲಿಶ್ಚ ಶಮಶೀತೋಷ್ಣಂ ಪ್ರಸೂನ ವನಮಾರುತಂ ಜನಾಸ್ತಾಪಂ ಜಹುರ್ಗೋಪ್ಯೋ ನ ಕೃಷ್ಣ ಹೃತಚೇತಸಃ. ಸಮಶೀತೋಷ್ಣಂ, ಆಮೇಲೆ ಚಳಿಗಾಲದ ಸಂಜೆ ಬೀಸುವ ಗಾಳಿ, ಅದು ಉಷ್ಣ ಮತ್ತು ಶೀತ ಎರಡರ ನಡುವೆ ಇರುತ್ತೆ. ಚಳಿಗಾಲದ ಬೆಳಗ್ಗೆ ಬೀಸುವ ಗಾಳಿ ಸುಳಿಗಾಳಿ ಅಥವಾ ಕುಳಿರ್ಗಾಳಿ ಅಂತ ಕರೀತಾರೆ ಕನ್ನಡದಲ್ಲಿ. ಆ ಕುಳಿರ್ಗಾಳಿ ಹಿಮದ ನೀರನ್ನು ಒಳಗೊಂಡು ಬಂದು ನಮ್ಮನ್ನು ಕಾಡುತ್ತೆ. ಆದರೆ ಚಳಿಗಾಲದ ಸಂಜೆಯ ಗಾಳಿ ಅದು ತೀರ ಉಷ್ಣವೂ ಇರಲ್ಲ ಶೀತವೂ ಇರಲ್ಲ. ಬೇಸಿಗೆ ಕಾಲದಲ್ಲಿ ಉಷ್ಣತೆ ಇರುತ್ತೆ, ತೀರ ಶೀತವೂ ಇರಲ್ಲ ಉಷ್ಣವೂ ಇರಲ್ಲ, ಆ ತರಹದ ಗಾಳಿ. ಅದನ್ನು ಅನುಭವಿಸಿ ಜನರೆಲ್ಲ ಸಂತೋಷಪಟ್ಟರು. ಇದಕ್ಕೆ ವ್ಯತಿರೇಕ ದೃಷ್ಟಾಂತ ಕೊಡ್ತಾರೆ. ಹೇಗೆ ಗೋಪಿಯರು ಕೃಷ್ಣ ಹೋದಾಗ ಸಂತೋಷ ಪಡಲಿಲ್ವೋ ಹಾಗೆ ಅದಕ್ಕೆ ವ್ಯತಿರಿಕ್ತವಾಗಿ ಇವರು ಸಂತೋಷ ಪಟ್ಟರು ಅಂತ. ಇಲ್ಲಿ ಮಾತ್ರ ವ್ಯತಿರೇಕ ದೃಷ್ಟಾಂತ ಅಂತ. ನೀನು ಒಳ್ಳೆಯವನಾಗಬೇಕು, ರಾವಣನ ತರಹ ಅಲ್ಲ. ಹೀಗೆ ಗಾವೋ ಮೃಗಾಖಗಾನಾರ್ಯ ಪುಷ್ಪಿಣ್ಯ ಶರದಾಭವನ್ ಅನ್ವೀಯಮಾನ ಋಷಭೈ ಫಲೈರೀಷತ್ಕ್ರಿಯಾ ಇವ. ಇನ್ನು ಗಾವ ಹಸುಗಳು, ಜಿಂಕೆಗಳು, ಖಗಾಹ ಹಕ್ಕಿಗಳು, ನಾರ್ಯ ಹೆಣ್ಣು ಮಕ್ಕಳು, ಇವರೆಲ್ಲರೂ ಕೂಡ ಪುಷ್ಪಿಣ್ಯ ಅಭವನ್ ಪುಷ್ಪಿಣಿಯರಾದರು. ಪುಷ್ಪಿಣಿಯರು ಅಂದರೆ ಏನು ಅಂದರೆ ಹಸು ಪುಷ್ಪಿಣಿ ಆಗೋದು ಅಂತಂದರೆ ಎತ್ತಿನೊಡನೆ ಸರಸಕ್ಕೆ ತಯಾರಾಗೋದನ್ನು ಪುಷ್ಪಿಣಿಯರಾಗೋದು ಅಂತ ಕರೀತಾರೆ. ಮೃಗಾಹ ಮೃಗಾಹ ಅಂತಂದರೆ ಜಿಂಕೆಗಳು ಸಂತಾನೋತ್ಪತ್ತಿಯ ಸಂದರ್ಭ. ನಾಯಿಗಳು ಸಂತಾನೋತ್ಪತ್ತಿ ಮಾಡುವಾಗ ಬೇರೆ ಅದು. ಆದರೆ ಒಳ್ಳೆಯ ಪ್ರಾಣಿಗಳು, ಅತ್ಯಂತ ಪವಿತ್ರವಾದ ಪ್ರಾಣಿಗಳೆಲ್ಲ. ನಾವು ಯಾವುದನ್ನು ಇದಕ್ಕೆ ಹಾಸಿಕೊಳ್ತೇವೆ, ಕೃಷ್ಣಾರ್ಜುನ ಅಂತ, ಅದು ಪೂರ್ತಿ ಭೂಮಿಯ ಎಲ್ಲ ಕೆಟ್ಟದ್ದನ್ನು ಅದು ನಾಶಗೊಳಿಸಿ ಶುದ್ಧವಾಗಿ ಧ್ಯಾನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ ಕೃಷ್ಣಾರ್ಜುನ.
ಆ ಪ್ರಾಣಿಗಳೆಲ್ಲ ಅದು ಮೇಟಿಂಗ್ ಟೈಮ್ ಬೇರೆ, ಅವುಗಳ ಮುಟ್ಟು ಅದರ ಟೈಮು ಬೇರೆ. ಖಗಾಹ ಪಕ್ಷಿಗಳು, ಪಕ್ಷಿಗಳು ಕೂಡ ಸಂತಾನೋತ್ಪತ್ತಿಗೆ ಸಜ್ಜಾಗುವ ಕಾಲ ಚಳಿಗಾಲ ಅಂತ. ನಾರ್ಯಹ ಹೆಣ್ಣು ಮಕ್ಕಳು, ಶರತ್ತಿನಿಂದ ಪುಷ್ಪಿಣಿಯರಾದರು ಅಂದರೆ ಹೆಣ್ಣು ಮಕ್ಕಳು ಪುಷ್ಪಿಣಿಯರಾಗೋದು ಅಂತಂದರೆ ಶರತ್ಕಾಲದಲ್ಲಿ ಚಂದದ ಪುಷ್ಪ ಅನ್ನೋದಕ್ಕೆ ಎರಡು ಅರ್ಥ ಉಂಟು. ಪುಷ್ಪ ಅಂತಂದರೆ ಮುಟ್ಟು ಅಂತ ಒಂದು ಅರ್ಥ ಉಂಟು, ಪುಷ್ಪ ಅಂತಂದರೆ ಹೂವು ಅಂತ ಒಂದು ಅರ್ಥ ಉಂಟು. ಇಲ್ಲಿ ಹೆಣ್ಣುಮಕ್ಕಳಿಗಾಗಬೇಕಾದ್ರೆ ಮುಟ್ಟು ಅಂತ ಅರ್ಥ ಮಾಡಬಾರ್ದು, ಯಾಕೆಂದರೆ ಅವರು ಪ್ರತಿ ತಿಂಗಳು ಆಗ್ತಾ ಇರ್ತಾರೆ. ಪುಷ್ಪ ಅಂತಂದರೆ ಹೂವು ಅಂತ ಅರ್ಥ ಮಾಡಬೇಕು. ಹೂ ಮುಡ್ಕೊಂಡ್ರು, ಮಳೆಗಾಲದಲ್ಲಿ ಹೂ ಸಿಗೋಲ್ಲ, ಬೇಸಿಗೆ ಕಾಲದಲ್ಲಿ ಇರೋಲ್ಲ, ಇದ್ದರೂ ಅದನ್ನು ಮುಡಿದುಕೊಳ್ಳುವ ಒಂದು ಪೇಷನ್ಸು ಮತ್ತು ತಂಗಾಳಿ ಇತ್ಯಾದಿಗಳಿರಲ್ಲ. ಅದರಿಂದಾಗಿ ಹೆಣ್ಣು ಮಕ್ಕಳು ಶರತ್ಕಾಲದಲ್ಲಿ ಹೂವನ್ನು ಮುಡಿದುಕೊಂಡ್ರು. ಅನ್ವೀಯಮಾನ ಋಷಭೈಹಿ ಫಲೈರೀಷತ್ ಕ್ರಿಯಾ ಇವಾಂ. ಆಮೇಲೆ ಇವರೆಲ್ಲರನ್ನೂ ಕೂಡ ಗಂಡು ಸಮೀಪಿಸುವ ಕಾಲ ಅದು. ಋಷಭ ಅಂತಂದರೆ ಗಂಡಿಗೆ ಹಸು ಮತ್ತು ಎತ್ತು ಕೂಡುವ ಕಾಲ ಚಳಿಗಾಲ. ಹೆಣ್ಣು ಜಿಂಕೆ ಮತ್ತು ಗಂಡು ಜಿಂಕೆ ಕೂಡುವ ಕಾಲ ಚಳಿಗಾಲ, ಹೆಣ್ಣು ಪಕ್ಷಿ ಮತ್ತು ಗಂಡು ಪಕ್ಷಿ ಕೂಡುವ ಕಾಲ. ಹಾಗೆ ಹೇಗೆ ಕಾಣ್ತಾ ಇತ್ತು, ಒಬ್ಬರನ್ನೊಬ್ಬರು ಕೂಡ್ತಾ ಇರುವ ಈ ಕಾಲ ಹೇಗಿತ್ತು ಅಂತಂದರೆ ಫಲ ಈ ಈಶತ್ ಕ್ರಿಯಾ ಇವ, ಸ್ವಲ್ಪ ಕ್ರಿಯೆಯು ಕೂಡ ಕೂಡಲೇ ಫಲವನ್ನು ಕೊಡುತ್ತಲ್ಲ ಹಾಗೆ. ಉದಹೃಷ್ಯನ್ ವಾರಿಜಾನಿ ಸೂರ್ಯೇಣ ಕುಮುದಂ ವಿನಾ ರಾಜ್ಞಾತು ನಿರ್ಭಯೋ ಲೋಕೋ ಯಥಾ ದಸ್ಯುನ್ ವಿನಾ ನೃಪಾಂ. ಉದಹೃಷ್ಯನ್ ವಾರಿಜಾನಿ, ತಾವರೆಗಳು ಅರಳಿದವು ಯಾಕೆ, ಸೂರ್ಯನಿಂದ. ಆದರೆ ಸೂರ್ಯ ಬಂದದ್ದು ಕುಮುದ ನೈದಿರೆಗಳಿಗೆ ಖುಷಿಯಾಗಲಿಲ್ಲ, ಅದು ಬಾಡಿದವು. ಹೇಗೆ, ರಾಜನಿಂದ ಸಜ್ಜನರೆಲ್ಲ ನಿರ್ಭಯರಾಗ್ತಾರೆ ಒಳ್ಳೆಯ ರಾಜನಿಂದ, ದುರ್ಜನರಿಗೆಲ್ಲ ಕಳ್ಳರಿಗೆಲ್ಲ ದುಃಖ ಆಗತ್ತೆ, ಅಯ್ಯೋ ದೇವರೇ ಕಳ್ಳತನವೇ ಮಾಡಲಿಕ್ಕಾಗಲ್ವಲ್ಲ ಅಂತ. ಇದನ್ನು ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಚಿರಮಿಹ ಪರಿತಪ್ತಂ ಪೂರ್ವತಪ್ತೈ ಸುತುಷ್ಟಂ ಅಂತ ಹೇಳ್ತಾ ಕಮಪಿ ಸಕಲ ಹೃದ್ಯಂ ಕಲ್ಪಯೇನ್ನೈವ ದೈವಂ ಅಂತ ಹೇಳಿದ್ದಾರೆ. ಕಮಪಿ ಸಕಲ ಹೃದ್ಯಂ, ಎಲ್ಲರಿಗೂ ಸಂತಸವನ್ನು ನೀಡುವ ಒಂದು ವಸ್ತುವನ್ನು ದೇವರು ಸೃಷ್ಟಿಸಲೇ ಇಲ್ಲ. ಒಬ್ಬರಿಗೆ ಒಂದು ಸಮೃದ್ಧ ಆದರೆ ಇನ್ನೊಬ್ಬರಿಗೆ ಇನ್ನೊಂದು ಕ್ಷಯ. ಅದು ಪುರಗ್ರಾಮೇಶ್ವಾಶ್ರಮಿಣಾಂ ಇಂದ್ರಿಯಾಗಮೋತ್ಸವೈಹಿ ಬಭೌ ಪಕ್ವ ಸಸ್ಯಾಢ್ಯ ಕಲಾಭ್ಯಾಂ ನಿತರಾಂ ಹರೇ. ಪಟ್ಟಣ, ಗ್ರಾಮ, ಆಶ್ರಮ ಮೊದಲಾದವುಗಳೆಲ್ಲ ಇಂದ್ರನನ್ನು ಪೂಜಿಸಲಿಕ್ಕೆ ತಯಾರಾದವು. ಮಳೆಗಾಲ ಮುಗಿದ ಮೇಲೆ ಇಂದ್ರನನ್ನು ಕುರಿತಾದ ಯಾಗ ಮಾಡುವುದು, ಅದಕ್ಕೆ ತಯಾರಾದವಂತೆ. ವಣಿಜೋ ನಗರಾತ್ ಸ್ವೀಯಾತ್ ನಿರ್ಗತ್ಯಾರ್ಥಾನ್ ಪ್ರಪೇದಿರೇ ವರ್ಷ ವೃದ್ಧ ಯಥಾ ಸಿದ್ಧ ಸ್ವಪಿಂಡಾನ್ ಕಾಲ ಆಗತೇ. ವಣಿಜ ನಗರಾತ್ ಸ್ವೀಯಾತ್, ತಮ್ಮ ಮನೆಗಳಲ್ಲೇ ಬಂದಿಯಾಗಿದ್ದ ವ್ಯಾಪಾರಿಗಳೆಲ್ಲ ವ್ಯಾಪಾರ ಮಾಡಲಿಕ್ಕೆ ಅಂತ ಹೇಳಿ ಹೊರಗಡೆ ಹೊರಟ್ರಂತೆ. ಹೇಗೆ, ಸಿದ್ಧಾಹ ಸಿದ್ಧರು ತಮ್ಮ ವಾರಸುದಾರರಿಗೆ, ತಮ್ಮ ಶಿಷ್ಯರಿಗೆ ಅಥವಾ ತಮಗೆ ಪ್ರಿಯರಾದವರಿಗೆ ಕಾಲ ಬಂದಾಗ ಯಾವ ರೀತಿ ಇಷ್ಟವನ್ನು ಕೊಡ್ತಾರೋ ಹಾಗೆ ಅವರು ಕೂಡ ಹೊರಗಡೆ ಬಂದರು. ಸಿದ್ಧರು ಹೊರಗಡೆ ಬರೋದು ಎಲ್ಲ ಕಾಲದಲ್ಲಿ ಅಲ್ಲ, ಯಾವುದೋ ಕೆಲವು ಕಾಲದಲ್ಲಿ ಮಾತ್ರ ಹೊರಗಡೆ ಬರ್ತಾರೆ. ಹೀಗೆ ಮಳೆಗಾಲ ಕಳೆದು ಚಳಿಗಾಲ ಬಂತು. ಎಷ್ಟು ಚಂದದ ಋತು ಸಂಹಾರ, ಏಕೆಂದರೆ ಸಂಸ್ಕೃತದಲ್ಲಿ ಎಲ್ಲ ಕವಿಗಳು ಋತುಗಳನ್ನು ವರ್ಣನೆ ಮಾಡಿದ್ದಾರೆ. ಕಾಳಿದಾಸನ ಋತು ಸಂಹಾರ ಇದೆ, ವಾಲ್ಮೀಕಿಗಳ ಋತು ಸಂಹಾರ ಅದನ್ನು ನಮ್ಮ ರಮೇಶ್ ಅವರು ಮತ್ತು ಶ್ರೀನಿಧಿಯವರು ಕೇಳಿದ್ದಾರೆ, ಬಹಳ ವಿಸ್ತಾರವಾಗಿಯೇ ಬರುತ್ತೆ. ಆಮೇಲೆ ಮಹಾಭಾರತದಲ್ಲಿಯೂ ಕೂಡ ಅದರ ಚಿಂತನೆಗಳು ಬರ್ತದೆ. ಮಹಾಭಾರತದಲ್ಲಿ ಇವುಗಳಿಗೆ ಹೋಲಿಸಿದ್ರೆ ಕಡಿಮೆ, ಭಾಗವತದಲ್ಲಂತೂ ಇಷ್ಟು ವಿಸ್ತಾರವಾಗಿ ಬರುತ್ತೆ. ಇದು ಋತುಗಳ ಬಗ್ಗೆ ಎಜುಕೇಟಿವ್ ಆಗಿಯೂ ಇದೆ, ಆಮೇಲೆ ಮನುಷ್ಯರ ಬಗ್ಗೆಯೂ ಎಜುಕೇಟಿವ್ ಆಗಿದೆ. ಒಂದು ಸೌಂದರ್ಯವನ್ನು ಆಸ್ವಾದನೆ ಮಾಡುವ ರೀತಿಯನ್ನು ನಮಗೆ ಕಲಿಸಿಕೊಡತ್ತೆ. ಸೌಂದರ್ಯ ಇದೆ, ಆಸ್ವಾದನೆ ಮಾಡುವ ಮನಸ್ಸು ಇಲ್ಲ, ಅದಕ್ಕೆ ಸಜ್ಜುಗೊಂಡಿಲ್ಲ ಅಂದರೆ ಏನರ್ಥ? ಅದೆಲ್ಲವನ್ನೂ ಕಲಿಸಿಕೊಡತ್ತೆ. ಅದರಿಂದಾಗಿ ಈ ಥರದ ಮೂಲದ ಚಿಂತನೆ ಆಗಬೇಕು. ಈ ರೀತಿ ಚಳಿಗಾಲ ಕಳೆದು ಮಳೆಗಾಲ ಕಳೆದು ಚಳಿಗಾಲ ಬಂತು ಅನ್ನುವಲ್ಲಿಗೆ ಭಾಗವತದಲ್ಲಿ ದಶಮಸ್ಕಂಧದಲ್ಲಿ 18ನೇ ಅಧ್ಯಾಯ, ಇಡೀ 18ನೇ ಅಧ್ಯಾಯ ಮಳೆಗಾಲ ಮತ್ತು ಚಳಿಗಾಲದ ವರ್ಣನೆಗೆ ಮೀಸಲಾಗಿದೆ.
ಶ್ರೀಶುಕ ಉವಾಚ ಇತ್ಥಂ ಶರತ್ಸ್ವಚ್ಛಜಲಂ ಪದ್ಮಾಕರ ಸುಗಂಧಿನ ನ್ಯವಿಶತ್ ವಾಯುನಾವೀತಂ ಸಗೋ ಗೋಪಾಲಕೋಚ್ಯುತಃ. ಈ ರೀತಿಯಾಗಿ ಚಳಿಗಾಲದಿಂದ ತಿಳಿಯಾದ ನೀರಿರುವ ಪದ್ಮಾಕರ ಸಿಗಂಧಿನ ತಾವರೆಯ ಕಂಪು ಎಲ್ಲ ಕಡೆ ಹರಡುತ್ತಿರುವ ಗಾಳಿಯಿಂದ ಕೂಡಿಕೊಂಡು ಗೋಗಳಿಂದ ಮತ್ತು ಗೋಪಾಲಕರಿಂದ ಕೃಷ್ಣ ಕೂಡಿಕೊಂಡು ನಗರ ಕಾಡನ್ನು ಪ್ರವೇಶ ಮಾಡಿದ. ಕುಸುಮಿತವನರಾಜಿ ಶುಷ್ಮಿಭೃಂಗ ದ್ವಿಜಕುಲ ಘೃಷ್ಟ ಸರಸ್ಸರಿನ್ಮಹಿಧ್ರಂ ಮಧುಪತಿರವಗಾಹ್ಯಚಾರಯನ್ಗಾಹ ಸಹ ಪಶುಪಾಲಬಲಶ್ಚುಕೂಜ ವೇಣುಂ. ಕುಸುಮಿತ ವನರಾಜಿ ಚೆನ್ನಾಗಿ ಹೂಗಳು ಬಂದಿದೆ, ಶುಷ್ಮಿ ಭೃಂಗ ದುಂಬಿಗಳು ಮಕರಂದವನ್ನು ಹೀರಿ, ಮಕರಂದಕ್ಕೆ ಕನ್ನಡದಲ್ಲಿ ಬನಿ ಅಂತ ಕರೀತಾರೆ, ಹೂಗಳ ಬನಿಯನ್ನು ಹೀರಿ ಗುಯಿಗುಡ್ತಾ ಇದೆ. ಹಕ್ಕಿಗಳೆಲ್ಲ ಸಂತಸದಿಂದ ಮರದ ಚಿಗುರನ್ನು ತಿಂದು ಕೂಗುತ್ತಾ ಇದೆ. ಈ ತರಹದ ಸರೋವರದಲ್ಲಿ ನೀರಿನಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ದೇವರು ಗೋವುಗಳನ್ನು ಜೊತೆ ಜೊತೆಗೆ ಚಾರಯನ್ ಮೇಯಿಸುತ್ತಾ ಚುಕೂಜ ವೇಣು ಕೊಳಲನ್ನು ಊದಿದ. ತದ್ವ್ರಜ ಸ್ತ್ರೀಯ ಆಶ್ರಿತ್ಯ ವೇಣುಗೀತಂ ಮಹೋದಯಂ ಕಾಶ್ಚಿತ್ ಪರೋಕ್ಷಂ ಕೃಷ್ಣಸ್ಯ ಸ್ವಸಖಿಭ್ಯೋನ್ಯವೇದಯನ್. ಅದನ್ನು ಗೋಕುಲದ ಹೆಣ್ಣು ಮಕ್ಕಳು ಕೇಳಿದರು. ವೇಣುಗೀತಂ ಮಹೋದಯಂ, ಆ ಕೊಳಲಿನ ನಾದವನ್ನು ಕೇಳಿ ಕಾಶ್ಚಿತ್ ಪರೋಕ್ಷಂ ಕೃಷ್ಣಸ್ಯ, ಕೃಷ್ಣನಿಗೆ ಯಾವ ರೀತಿ ಆ ಕೊಳಲು ಒಪ್ಪುತ್ತೆ, ಅದರ ನಾದದ ಸೊಬಗೇನು ಇತ್ಯಾದಿಗಳನ್ನು ಪರಸ್ಪರ ಮಾತನಾಡಿಕೊಂಡ್ರಂತೆ. ತದ್ವರ್ಣ ಇತುಮಾರಬ್ಧಾಃ ಸ್ಮರಂತ್ಯ ಕೃಷ್ಣ ಚೇಷ್ಟಿತಂ ನಾಚಕನ್ ಸ್ಮರವೇಗೇನ ವಿಕ್ಷಿಪ್ತ ಮನಸೋನೃಪ. ಅವರಲ್ಲಿ ಕಾಮನೆ ಭುಗಿಲೆದ್ದಿತು, ದೇವರಲ್ಲಿ ಕಾಮನೆ ಇರಲಿಲ್ಲ. ಏಕೆಂದರೆ ದೇವರ ದೇಹ ಸತ್ವರಜಸ್ತಮೋಗುಣಗಳಿಂದ ಆಗಿದ್ದೇ ಅಲ್ಲ, ಆದರೆ ಅವರಲ್ಲಿ ಸತ್ವರಜಸ್ತಮೋಗುಣಗಳಿದೆ, ಆದ್ದರಿಂದ ಕಾಮ ಅನ್ನೋದು ಭುಗಿಲೆದ್ದಿತು. ಅವರು ಅದನ್ನು ತಡಿಲಿಕ್ಕಾಗಲಿಲ್ಲ. ಬರಹಾಪೀಡಂ ನಟವರ ವಪು ಕರ್ಣಯೋಕರ್ಣಿಕಾರಂ ಬಿಭ್ರದ್ವಾತ ಕನಕ ಕಪಿಶಂ ವೈಜಯಂತೀಂ ಚಮಾಲಾಂ ರಂಧ್ರಾನ್ ವೇಣೋರಧರ ಸುಧಯಾ ಪೂರಯನ್ ಗೋಪವೃಂದೈಃ ವೃಂದಾರಣ್ಯಂ ಸ್ವಪದರಮಣಂ ಪ್ರಾವಿಶದ್ಗೀರ್ತ ಕೀರ್ತಿ. ದೇವರು ಹೇಗಿದ್ದಾನೆ ಅನ್ನೋದನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದ್ರಂತೆ. ದೇವರು ಹೇಗಿದ್ದ? ಬರಹ ಪೀಡಂ, ಅಲ್ಲಿ ಅಲ್ಲಿ ಬಿದ್ದಿದ್ದ ನವಿಲು ಗರಿಯನ್ನು ತೊಟ್ಟುಕೊಂಡಿದ್ದಾನೆ. ನಟವರ ವಪುಹು ಕರ್ಣಯೋಕರ್ಣಿಕಾರಂ, ಚಂದದ ಹೂಗಳನ್ನು ಕಿವಿಗೆ ಸಿಕ್ಕಿಸಿಕೊಂಡಿದ್ದಾನೆ. ಬಿಭ್ರದ್ವಾಸ ಕನಕ ಕಪಿಶಂ, ಪೀತಾಂಬರವನ್ನು ಹಳದಿ ಬಣ್ಣದ ಬಟ್ಟೆಯುಟ್ಟಿದ್ದಾನೆ. ವೈಜಯಂತೀಂಚ ಮಾಲಾಂ, ಎಲ್ಲ ಕಾಡು ಹೂಗಳ ಮಾಲೆಯನ್ನು ಸೇರಿಸಿ ಮಾಡಿದ ಮಾಲೆಯನ್ನು ತೊಟ್ಟುಕೊಂಡಿದ್ದಾನೆ. ಅವತ್ತು ಸೆಂಟಿನ ಬದಲಾಗಿ ಮಾಲೆ ತೊಟ್ಕೊಳ್ತಾ ಇದ್ದು. ಇವತ್ತು ಸೆಂಟ್ ಅಂತ ಹೇಳಿ ನಾವು ಯಾವುದ್ಯಾವುದೋ ರಾಸಾಯನಿಕಗಳಿಂದ ಮಾಡಿದ್ದನ್ನು ಮೈಗೆ ಹಚ್ಕೊಳ್ತೇವೆ, ಅವಾಗ ಹೂಗಳನ್ನು ತೊಟ್ಟುಕೊಳ್ಳೋದು. ಇವತ್ತು ಹೂ ಹಾಕೋದಕ್ಕೆ ಅರ್ಥ ಇಲ್ಲ, ಯಾಕೆ ಅಂತಂದರೆ ಎಲ್ಲ ಸೆಂಟ್ ಬಳ್ಕೊಂಡಿರ್ತಾರೆ, ಮತ್ತು ಹೂ ಹಾಕೊಂಡು ಹೋದರೆ ವಿಚಿತ್ರವಾಗಿ ನೋಡ್ತಾರೆ. ಶರ್ಟ್ ಹಾಕೊಂಡು ಹೂ ಹಾಕೊಂಡು ಹೋದರೆ ಎಷ್ಟು ಕೆಟ್ಟದಾಗಿರುತ್ತೆ. ಹೀಗೆ ಇರಬೇಕಾಗತ್ತೆ ನಾವು. ಅದನ್ನು ವೈಜಯಂತಿ ಮಾಲೆ ಅಂತ ಕರೀತಾರೆ. ಎರಡು ತರಹದ ವೈಜಯಂತಿ ಮಾಲೆ, ಒಂದು ಎಲ್ಲ ಕಾಡು ಹೂಗಳನ್ನು ಪೋಣಿಸಿದ್ದು, ಮತ್ತು ಆಪಾದ ಲಂಬಿನಿ ಮಾಲ ವೈಜಯಂತಿ ಇತಿ ಕಚ್ಚತೆ ಅಂತ. ಹೆಗಲಿನಿಂದ ಹಿಡಿದು ಕಾಲಿನವರೆಗಿನ ಮಾಲೆಯನ್ನು ವೈಜಯಂತಿ ಅಂತ ಕರೆಯೋದು. ಅದು ಎಲ್ಲ ಥರದ ಹೂಗಳು ಇರಬೇಕು. ಎಲ್ಲ ಥರದ ಹೂಗಳು ಅಂತಂದರೆ ಸ್ಥಲಜ ಜಲಜವಲ್ಲಿ ವೃಕ್ಷ ವೀರುತ್ ಸಮಸ್ತ ಪ್ರಸವ ಅಂತ ಕರೀತಾರೆ ಪಂಡಿತಾಚಾರ್ಯರು. ಸ್ಥಲಜ ನೆಲದಲ್ಲಿ ಹುಟ್ಟಿದ್ದು, ಜಲಜ ನೀರಿನಲ್ಲಿ ಹುಟ್ಟಿದ್ದು, ವೀರುತು ಪದರಿನಲ್ಲಿ ತೋರುವಂಥದ್ದು, ಆಮೇಲೆ ಬೇರೆ ಬೇರೆ ತರಹದ ಮರದಲ್ಲಿ ಇನ್ನೇನು ಹಣ್ಣಾಗಬೇಕು ಕಾಯಾಗಬೇಕು ಆ ಹೂಗಳು,
ಈ ಥರದ ಎಲ್ಲ ಥರದ ಹೂಗಳನ್ನು ಪೋಣಿಸಿದ ಮಾಲೆ ಅದು, ಅದು ವೈಜಯಂತಿ. ಮತ್ತು ಅದು ಎಷ್ಟು ಉದ್ದ ಇರಬೇಕು, ಇಲ್ಲಿ ಇಲ್ಲಿ ಹಿಡಿದ್ರೆ ಕಾಲಿನ ತನಕ ಬರಬೇಕು, ಅದನ್ನು ತೋಮಾಲೆ ಅಂತ ಕರೀತಾರೆ ಈಗ ದೇವರಿಗೆ. ಆದರೆ ಅದು ಒಂದೇ ಹೂವಿನಿಂದ ಮಾಡಿರ್ತಾರೆ, ಎಲ್ಲ ಹೂವಿನಿಂದ ಮಾಡಿರಲ್ಲ, ಒಂದೇ ಹೂವು ಅಥವಾ ಎರಡು ಎರಡು ಮೂರು ಹೂವಿನಿಂದ ಮಾಡಿರ್ಬೋದು. ಅದನ್ನು ವೈಜಯಂತಿ ಅಂತ ಕರೆಯೋದು. ಅದನ್ನು ತೊಟ್ಟು ರಂಧ್ರಾನ್ ವೇಣೋ ರಧರ ಸುಧಯ ಪೂರಯನ್ ಗೋಪ ವೃಂದೈಹಿ, ತನ್ನ ತುಟಿಯಿಂದ ಹೊರಹೊರಡುವ ಇಂಪಾದ ನಾದದಿಂದ ರಂಧ್ರಾನ್ ವೇಣೋಹೋ ಕೊಳಲುಗಳ ತೂತನ್ನು ತುಂಬುತ್ತ. ಇದನ್ನು ಆ ಪದವನ್ನು ಗಮನಿಸಿ, ಪೂರಯನ್ ಗೋಪ ವೃಂದೈಹಿ ವೃಂದಾರಣ್ಯಂ ಸ್ವಪದ ರಮಣಂ, ತಾನು ಕಾಲಿಟ್ಟಿದ್ದರಿಂದ ಚಂದ ಕಾಣುವ ವೃಂದಾವನವನ್ನು ಪ್ರವೇಶ ಮಾಡಿದ. ಬರಹಾಪಿಚ್ಛೋ ವನಚರ ವಪು ಕರ್ಣಯೋಕರ್ಣಿಕಾರ ಸವ್ಯೇ ಬಾಹೌ ನಿಹಿತ ವದನ ಸಜ್ಜಮನ್ಯತ್ರ ಹಸ್ತೇ ಭ್ರೂವಿನ್ಯಾತಾಂಗುಲಿಭಿರಣಯನ್ ಗೋಪಯನ್ ಗೋಪ ವೃಂದಾನ್ ಭೂತಗ್ರಾಮಂ ತರಹಿ ರಮಯನ್ ಬ್ರಹ್ಮಗಾಂಧರ್ವಮೇವಾ. ಈ ರೀತಿ ದೇವರು ಸವ್ಯೇ ಬಾಹೌ ಒಬ್ಬನ ಹೆಗಲ ಮೇಲೆ ತನ್ನ ಎಡಗೈಯನ್ನು ಇಟ್ಟು ಬಲಗೈಯಿನಿಂದ ಇನ್ನೊಂದು ಕೊಳಲ ತುದಿಯನ್ನು ಹಿಡಿದು ಇಡೀ ಪ್ರಕೃತಿಯನ್ನು ತನ್ನ ಗಾಂಧರ್ವ ಗಾನದಿಂದ ಛಂದಗೊಳಿಸಿದ. ಗಂಧರ್ವಗಾನ ಅಂದರೆ ಸಂಗೀತ, ಯಕ್ಷಗಾನ ಅಂತ ಹೇಳಿದ್ರೆ ವೀರರಸ ಪ್ರಧಾನವಾದ ಬಯಲಾಟದಲ್ಲಿ ಮಾಡುವ ಭಾಗವತಿಕೆ. ಮಧ್ವಾಚಾರ್ಯರು ಜನರಿಗೆ ಪರಿಚಯಿಸಿದ್ದು ಯಕ್ಷಗಾನ. ಯಾಕೆ ಯಕ್ಷಗಾನ ಅಂತಂದರೆ ವೀರರಸ ಪ್ರಧಾನ ಆಗಿರಬೇಕು, ಯಾಕೆ ಅಂದರೆ ಅದು ಭಕ್ತಿ ಮತ್ತು ವೀರರಸ ಎರಡರ ಮಿಶ್ರಣ ಆಗಿರಬೇಕು. ಶೃಂಗಾರ ರಸ ಜನರಿಗೆ ಮಾಡಬೇಕಾಗಿಲ್ಲ, ಇದೆ ಅದು. ಮತ್ತು ಬೇಕಾದಷ್ಟು ಶೃಂಗಾರಗಳು ಬಂದು ಹೋಗಿದೆ. ಪ್ರಾಚೀನ ಭಾರತದಲ್ಲಿ ಭೋಜರಾಜನ ಶೃಂಗಾರ ಪ್ರಕಾಶ ಇದೆ, ಶೃಂಗಾರ ನಿಧಿ ಇದೆ, ಶೃಂಗಾರ ಕೋಚ ಇದೆ, ಶೃಂಗಾರ ಕಾವ್ಯಗಳು ಸಾಕಷ್ಟು ಇವೆ. ಅದರಿಂದಾಗಿ ವೀರರಸ ಪ್ರಧಾನವಾಗಿ ಮಾಡಬೇಕು. ಅದು ಗಾಂಧರ್ವಗಾನ ಅಲ್ಲ ಯಕ್ಷಗಾನ ಅಂತ ಅಂದರೆ ಲೋಕಕ್ಕೆ ಪರಿಚಿತವಿರದ ಒಂದು ಗಾನ, ಯಕ್ಷ ಅಂತಂದರೆ ಅಪರಿಚಿತ ಅಂತ. ಹೀಗೆ ಗಂಧರ್ವಗಾನದಿಂದ ಇಡೀ ಭೂಮಿಯನ್ನು ತುಂಬಿದ. ಇತಿ ವೇಣುರವಂ ರಾಜನ್ ಸರ್ವಭೂತ ಮನೋರಮಂ ಶ್ರುತ್ವಾ ವ್ರಜಸ್ತ್ರೀಯ ಸರ್ವಾಹ ವರ್ಣಯಂತ್ಯೋ ಭಿರೇ ಭಿರೇ. ಈ ರೀತಿಯಾಗಿ ದೇವರ ಕೊಳಲನ್ನು ದೂರದಿಂದ ಕೇಳ್ತಾ ಇದ್ದ ಹೆಣ್ಣು ಮಕ್ಕಳೆಲ್ಲ ಆ ದೇವರನ್ನು ನೆನಪಿಸಿಕೊಂಡ್ರಂತೆ. ಗೋಪ್ಯ ಊಚುಹು ಅಕ್ಷಣ್ವತಾಂ ಫಲಮಿದಂ ನ ಪರಂ ವಿದಾಮಃ ಸಖ್ಯ ಪಶೂನಭಿನಿವೇಚಯತೋರ್ವಯಸ್ಯೈ ವಕ್ತ್ರಂ ವ್ರಜೇಶ ಸುತಯೋರನುವೇಣು ಜುಷ್ಟಂ ಯೈರ್ಯೈರ್ ನಿಪೀತ ಮನುರಕ್ತ ಕಟಾಕ್ಷ ಮೋಕ್ಷಂ. ಅಕ್ಷಣ್ವತಾಂ ಫಲಮಿದಂ, ಕಣ್ಣು ಇರುವವರು ನಿಜವಾಗಿಯೂ ಅನುಭವಿಸಬೇಕಾದದ್ದು. ಅಕ್ಷಣ್ವತಾಂ ಫಲಮಿದಂ ನಪರಂ ವಿದಾಮಃ, ಇದಕ್ಕಿಂತ ಸೊಗಸಾದದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪಶೂನಭಿನಿವೇಶಯ ತೋರು ವಯಸ್ಸೈಹಿ, ತಮ್ಮ ಗೆಳೆಯರಿಂದ ಕೂಡಿಕೊಂಡು ದನ ಮೇಯಿಸುವ ಕೃಷ್ಣನ ಆ ಚಂದದ ಮೋರೆ. ವಕ್ತ್ರಂ ವ್ರಜೇಶ ಸುತಯೋ ಅನುವೇಣು ಜುಷ್ಟಂ, ಆ ಕೊಳಲಿಂದ ಹೊರಬರುವ ನಾದ, ಆಮೇಲೆ ಆ ಕಡೆಗಣ್ಣ ನೋಟ, ಆ ನಾದ, ನಾದದ ಸೊಗಸಾದ ಊಟ ಮತ್ತು ನೋಟ, ಅದನ್ನು ಏನಂತ ವರ್ಣನೆ ಮಾಡೋದು. ಚೂತ ಪ್ರವಾಳ ವರಹ ಸ್ತಪಕೋತ್ಪಲಾಬ್ಜಮಾಲಾನುರಕ್ತ ಪರಿಧಾನ ವಿಚಿತ್ರವೇಚೌ ಮಧ್ಯೆ ವಿರೇ ಚತುರಲಂ ಪಶುಪಾಲ ಗೋಷ್ಠ್ಯಾಂ ರಂಗೇಯತಾ ನಟವರೌ ಕ್ವಚ ಗಾಯಮಾನೌ. ಚೂತಪ್ರವಾಳ, ಮಾವಿನ ಚಿಗುರು, ನವಿಲಿನ ಗರಿ, ಆಮೇಲೆ ನೈದಿಲೆ, ತಾವರೆ, ಜಾಜಿ, ಮಲ್ಲಿಗೆ ಮೊದಲಾದವುಗಳಿಂದ ಇಡೀ ಮೈಯನ್ನು ಹೊದ್ದುಕೊಂಡಿರುವ, ಆ ಚಿಗುರುಗಳನ್ನೇ ಮೇಲುದವಾಗಿಸಿಕೊಂಡಿರುವ ವಿಚಿತ್ರವಾದ ವೇಷ ಅಂದರೆ ನಾವು ಪ್ರಕೃತಿ ಪುರುಷರು ಅಂತ, ನಾವು ಕಾಡನ್ನು ಬಹಳ ಮೆಚ್ಚುವವರು ಅಂತನ್ನೋದನ್ನು ತೋರಿಸುತ್ತಾ ಒಂದು ರೀತಿ ಎಲ್ಲ ತರಹದ ಸೃಷ್ಟಿಯನ್ನು ಸಂಕೇತಿಸುವಂತಹ, ಕಾಡನ್ನು ಪ್ರೀತಿಸುವಂತಹ ಮನೋಭಾವವನ್ನು ತೋರುವ ಆ ಚಂದದ ರಾಮಕೃಷ್ಣರ ಬಗೆಗೆ ಏನು ಅಂತ ಹೇಳೋದು. ಗೋಪ್ಯಕ್ಕಿಮಾಚರದಯಂ ಕುಶಲಂ ಸ್ಮವೇಣು ದಾಮೋದರಾಧರ ಸುಧಾರಸ ಸರಸಾಗ್ರ್ಯಗೇಯಂ
ಭುಂಕ್ತೆ ಸ್ವಯಂ ಯದ ವಶಿಷ್ಠ ರಸೌಘ ಮಾರ್ಗೇ ಹೃಷ್ಟತ್ವಚೋಶ್ರು ಮುಮುಚುಹು ತರವಸ್ತು ದುರ್ಭಾಹ. ಗೋಪ್ಯ ಓ ಗೋಪಿಯರೇ, ಕಿಮಾತರದಯಂ ಕುಶಲಂಸ್ಮ ವೇಣುಹು, ಆ ಕೊಳಲು ಏನು ಭಾಗ್ಯವನ್ನು ಪಡೆದಿದೆ, ಕೊಳಲು ಏನು ಮಾಡಿದೆ. ದಾಮೋದರಾಧರ ಸುಧಾರತ ನಾಗ್ರಿಗೇಯಂ, ಕೃಷ್ಣನ ನಾಲಿಗೆಯಿಂದ ಹೊರಬರುವ ನಾದವನ್ನು ತುಂಬಿಕೊಂಡು ತನ್ನ ತೂತುಗಳಲ್ಲಿ ಬಿಡುತ್ತಾ, ಮೊದಲು ಹಿಡ್ಕೊಳತ್ತಲ್ಲ ಕೃಷ್ಣನ ತುಟಿಯನ್ನು ಚುಂಬಿಸುತ್ತಲ್ಲ ಆ ವೇಣು, ಕೊಳಲು ಏನು ಮಾಡಿದೆ. ಭುಂಕ್ತೆ ಸ್ವಯಂ ಯದ ವಶಿಷ್ಠ ರಸೌಘ ಮಾರ್ಗೈ ಹೃಶ್ಯತ್ವಚೋಶ್ರು ಮುಮುಚುಹು ತರವಸ್ಸದರ್ಭಾಂ. ಅದು ಸವಿದು ಉಳಿದದ್ದನ್ನ, ಕೊಳಲು ಸವಿದು ಉಳಿದ ಕೃಷ್ಣನ ತುಟಿಯಿಂದ ಹೊರಬಂದ ನಾದವನ್ನ ಕೇಳಿ ಮರಗಳೆಲ್ಲ ಚಿಗುರಿದವು, ದರ್ಭೆಗಳೆಲ್ಲ ಚೆನ್ನಾಗಿ ಬೆಳೆದವು. ಆ ತರಹದ ಗಿಡ ಮರಗಳಿಗೂ ಆನಂದವನ್ನು ನೀಡುವ ಕೃಷ್ಣನ ಅಧರ ಸುಧೆಯನ್ನು ಮೊದಲು ಪಾನ ಮಾಡೋದು ಈ ವೇಣು ಅಲ್ವಾ? ಆಚಾರ್ಯರು ಜೀವನದಲ್ಲಿ ಅದನ್ನೇ ತೋರಿಸಿದ್ದು. ಮಧ್ವಾಚಾರ್ಯರು ಪಶುಪೆ ಅಂತನ್ನುವ ಒಂದು ಜಾಗಕ್ಕೆ ಹೋಗಿದ್ದರು. ಅಲ್ಲಿ ಅವರೆಲ್ಲ ಕೇಳಿದ್ರು, ನಿಮ್ಮ ಹಾಡನ್ನು ಕೇಳಬೇಕು ಅಂತ ಇದೆ ಅಂತ. ಆಚಾರ್ಯರು ಹೇಳಿದ್ರು, ನನ್ನ ಶಿಷ್ಯ ಹೃಷಿಕೇಶ ತೀರ್ಥ ಹಾಡ್ತಾನೆ, ನಾನು ಹಾಡೋದಿಲ್ಲ, ಯಾಕೆಂದರೆ ನಾನು ಹಾಡಿದ್ದನ್ನು ಸವಿಯುವ ಯೋಗ್ಯತೆ ನಿಮಗಿಲ್ಲ ಅಂತ. ಕೇಳಿಲ್ಲ, ಇಲ್ಲ ನೀವೇ ಹಾಡಬೇಕು ಅಂತ. ಆಚಾರ್ಯರು ಹಾಡಿದಾಗ ಅವರು ಮೈಮರೆತು ನಿದ್ರಿಸಿದ್ದೆ. ಎಚ್ಚರ ಆಗಿ ನೋಡಿದಾಗ ಅವರು ಕೊರಡು ಬರಿದಾದ ಗಿಡ ಮರಗಳ ಕೊರಡಿನಲ್ಲಿ ಚಿಗುರು ಬಂದದ್ದನ್ನು, ಹೂವು ಬಂದದ್ದನ್ನು, ಹಣ್ಣಾಗಿದ್ದನ್ನು ನೋಡಿದರಂತೆ. ಗಿಡ ಮರಗಳು ಅಷ್ಟು ಆನಂದಿಸುತ್ತವೆ ಒಳ್ಳೆಯ ಸಂಗೀತವನ್ನು. ಅದಕ್ಕೆ ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲೂ ಹೇಳಿದರು, ಗೀತಾತ್ ಪುಷ್ಪ ಫಲ ವಾಪ್ತಿ ಹೀ, ಹಾಡಿದರೆ ಹೂವು ಹಣ್ಣುಗಳು ಬರ್ತವೆ. ಸ್ಪರ್ಶಾತ್ ಕಾರ್ಷ್ಯಂ, ಕೆಟ್ಟ ದೃಷ್ಟಿಯಿಂದ ಮುಟ್ಟಿದರೆ ಮರ ಸೊರಗುತ್ತೆ, ಗಿಡ ಸೊರಗುತ್ತೆ. ರಸಾತ್ ಸ್ಥಿತಿ, ಬೇರೆ ಬೇರೆ ಸ್ಥಿತಿಯಲ್ಲಿ ಬೇರೆ ಬೇರೆ ತರಹದ ರಸವನ್ನು ಸ್ರವಿಸುತ್ತವೆ. ಹೀಗಿರಬೇಕಾದ್ರೆ ಮರಗಳಿಗೆ ಜೀವ ಇಲ್ಲ ಅಂತ ಯಾರು ಹೇಳ್ತೀರ? ಇತಿ ನ ಅನಾತ್ಮತ ಭವೇತ್ ಅಂತ ಆಚಾರ್ಯರು ಹೇಳಿದ್ದು. ಅಂದರೆ ಗಿಡ ಮರಗಳಿಗೆ ಜೀವ ಇಲ್ಲ ಅಂತ ಹೇಳಿ ಆ ತತ್ವಾರ್ಥ ಸೂತ್ರದಲ್ಲಿ ಇದೆ, ಜೈನರ ಗ್ರಂಥದಲ್ಲಿ. ಆಚಾರ್ಯರು ಅದನ್ನು ಹೇಳಿದ್ದು, ಇಲ್ಲ ಇಲ್ಲ ಅವುಗಳಿಗೂ ಸ್ಪಂದನೆ ಇದೆ, ಹೀಗಾಗಿ ಅವುಗಳಲ್ಲಿ ಜೀವ ಇದೆ ಅಂತ ಆಚಾರ್ಯರು ಅವಾಗ ಪ್ರತಿಪಾದನೆ ಮಾಡಿದರು. ನೋಡಿ ಇಲ್ಲಿ ಅದಿದೆ, ಆನಂದದಿಂದ ಕಣ್ಣೀರು ಸುರಿಸಿದವಂತೆ ಅಶ್ರು ಮುಮುಚುಹು ತರವ ಸದರ್ಭಾಹ. ಗಿಡ ಮರಗಳು ಕೂಡ ಕೃಷ್ಣನ ಗಾನವನ್ನು ಕೇಳಿ ಸಂತೋಷಪಟ್ಟವು ಅಂತನ್ನುವಲ್ಲಿಗೆ ಪ್ರಾಯ ನಮ್ಮ ಸಮಯ ಮುಗಿದಿದೆ. ಇಲ್ಲಿ ಇರುವ ಒಂದು ತಾತ್ಪರ್ಯವಾದ ಪ್ರಮೇಯವನ್ನು ಹೇಳಿ ಇವತ್ತಿನ ಚಿಂತನೆಯಿಂದ ವಿರಮಿಸೋಣ. ಶ್ರೀರ್ದೇವಿ ವಿಷ್ಣುಮಾವಿಶ್ಯ ರೇಮೇ ಕೃಷ್ಣ ಮುಖಾಂಬುಜೆ ಪಪೌಚ ತದ್ಗತಂ ಗೀತಂ ಸುರಾ ಇತರ ಭಾಂಡಗಾಹ ಇತಿ ತಂತ್ರ ಭಾಗವತೆ. ಲಕ್ಷ್ಮೀದೇವಿ ವೇಣುಮಾವಿಶ್ಯ ಆ ಬಿದಿರಿನ ಕೊಳಲಲ್ಲಿ ಇದ್ದು ದೇವರ ಮೊದಲ ಅಧರ ಸುಧೆಯನ್ನು ಕುಡಿದವಳು. ಬೇರೆ ದೇವತೆಗಳು ಹೂಗಳಲ್ಲಿ, ಬಳ್ಳಿಗಳಲ್ಲಿ, ಮತ್ತೆ ಭೂಮಿಯಲ್ಲಿ, ಪರ್ವತ, ಗುಹೆ ಮೊದಲಾದವುಗಳಲ್ಲಿ ಇದ್ದು ಕೃಷ್ಣನ ಸ್ಪರ್ಶದ ಆನಂದವನ್ನು ಅನುಭವಿಸಿದರು ಅನ್ನೋದು ಬಹಳ ಗುಟ್ಟಾದ ಸಂಗತಿ. ಅದನ್ನು ತಂತ್ರ ಭಾಗವತ ಅಂತ, ಅದು ಭಾಗವತಕ್ಕೆ ಇರುವ ವ್ಯಾಖ್ಯಾನ, ನಮಗೆ ಸಿಕ್ಕಿಲ್ಲ. ಆಚಾರ್ಯರು ಹೇಳ್ತಾರೆ ಆ ತಂತ್ರ ಭಾಗವತದಲ್ಲಿ ಇದೆ ಅಂತ ಹೇಳಿದ್ದಾರೆ. ಈ ಪ್ರಮೇಯವನ್ನು ಅನುಸಂಧಾನ ಮಾಡ್ತಾ 19ನೆಯ ಅಧ್ಯಾಯದಲ್ಲಿ 10 ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಇಲ್ಲಿಗೆ ನಮ್ಮ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಇನ್ನು ಮುಂದಿನ ಚಿಂತನೆ 8:30 ರಾಮಾಯಣವನ್ನು ಯೋಚನೆ ಮಾಡೋಣ. ಕೃಷ್ಣಾರ್ಪಣಮಸ್ತು.